ಮಾತನಾಡುತ್ತಿದ್ದೇವೆ ಶಾಬಾಷ್ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಕ್ರಮದ ಬಗ್ಗೆ ಎಸ್ ನಾವು ಆಗ್ಲೇ ನಾವು ಹೇಳಿದ್ವಿ ಮೊದಲಿಗೆ ದುಬೈ ನಿಂದ ಬಂದಂತ ಪ್ರಯಾಣಿಕರು ಆ ಪ್ರಯಾಣಿಕರು ಬಂದಾಗ ದಕ್ಷಿಣ ಕನ್ನಡ ಜಿಲ್ಲಾಡಳಿತದಿಂದ ಬಂದಂತ ಸ್ವಾಗತ ನಿಜವಾಗ್ಲೂ ಕೂಡ ಅಲ್ಲಿ ಲೋಪದೋಷಗಳು ಅಲ್ಲಿ ಎಡವಟ್ಟುಗಳು ಅಲ್ಲಿ ಆರೋಪ ಪ್ರತ್ಯಾರೋಪಗಳು ಎಲ್ಲವೂ ಕೂಡ ಇತ್ತು ಆದರೆ ನಿನ್ನೆ ಎರಡನೇ ಫ್ಲೈಟ್ ಬರುತ್ತೆ ನಿನ್ನೆ ಬಂದಂತ ಎರಡನೇ ಫ್ಲೈಟ್ ನಲ್ಲಿ ಜಿಲ್ಲಾಡಳಿತ ಏನಿದೆ ಎಲ್ಲಾ ತಪ್ಪುಗಳನ್ನ ಎಲ್ಲಾ ಲೋಪದೋಷಗಳನ್ನ ಮೀರಿಸುವಂತ ಪ್ರಶಂಸೆಗೆ ಪಾತ್ರವಾಗುವಂತ ಅದ್ಭುತ ಕೆಲಸವನ್ನು ಮಾಡಿದೆ ಸೋ ಈ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ ಶಹಬಾಷ್ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಅನ್ನುವಂತದ್ದು ನಮ್ಮ ಜಿಲ್ಲಾಡಳಿತಕ್ಕೆ ನಾವು ಮಾಡಿರುವಂತ ಒಂದು ಒಳ್ಳೆಯ ಕೆಲಸ ಏನಿದೆ ಆ ಕೆಲಸವನ್ನು ಜನತೆಗೆ ಮುಟ್ಟಿಸುವಂತ ಮಾದರಿ ಕೆಲಸವನ್ನು ಕೂಡ ನಾವು ಮಾಡಬೇಕಾಗುತ್ತೆ ಮಾಧ್ಯಮಗಳಾಗಿ ಅದೇ ರೀತಿ ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿ ನೇರವಾಗಿ ಸಂಪರ್ಕದಲ್ಲಿದ್ದಾರೆ ನಾಸಿರ್ ಕಾರಾಜಿ ಅವರು ಕರ್ನಾಟಕ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ದುಬೈ ನಿಂದ ನಾಸಿರ್ ಕಾರಾಜಿ ಅವರು ಕಾರ್ಯಕ್ರಮಕ್ಕೆ ವೆಲ್ಕಮ್ ಸರ್ ತಮಗೆ ನಾಸಿರ್ ಕಾರಾಜಿ ಅವರಿಗೆ ಎಸ್ ಅದೇ ರೀತಿ ನಮ್ಮ ಜೊತೆ ನೇರವಾಗಿದ್ದಾರೆ ಸಂಪರ್ಕದಲ್ಲಿ ಅಬ್ದುಲ್ ರಶೀದ್ ಅವರು ಅನಿವಾಸಿ ಕನ್ನಡಿಗರ ಒಕ್ಕೂಟದ ಅಧ್ಯಕ್ಷರು ಅಬ್ದುಲ್ ರಶೀದ್ ಅವರು ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ಸ್ ಎಸ್ ಸರ್ ಇಬ್ರು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿ ಆಯ್ತು ಅಂಡ್ ಅನೇಕ ಪ್ರಶ್ನೆಗಳಿದೆ ಕೇಳಬೇಕಾಗುತ್ತೆ ಅಂಡ್ ತಾವು ಕೂಡ ಕಾರ್ಯಕ್ರಮ ನೋಡ್ತಾ ಇದ್ರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಕರೆ ಮಾಡಬಹುದು ಇದೀಗ ನಮ್ಮ ಜೊತೆ ಕನ್ನಡಿಕಾಸ್ ಹೆಲ್ಪ್ ಲೈನ್ ಅವರು ಇದ್ರು ಅದೇ ರೀತಿ ಇದೀಗ ನಮ್ಮ ಜೊತೆ ಅನಿವಾಸಿ ಕನ್ನಡಿಗರ ಒಕ್ಕೂಟ ಅಧ್ಯಕ್ಷರು ಅಂಡ್ ಕರ್ನಾಟಕ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ನ ದುಬೈನ ನಾಸಿರ್ ಕಾರಾಜಿ ಅವರು ಹೆಸರು ಬೋತ್ ಆಫ್ ಯು ವೆಲ್ಕಮ್ ಒನ್ಸ್ ಅಗೇನ್ ನಾಸಿರ್ ಕಾರಾಜಿ ಅವರು ಮೊದಲನೇದಾಗಿ ಹೇಗಿದ್ರೆ ಸರ್ ಚೆನ್ನಾಗಿದ್ದೇವೆ ಸರ್ ನೀವು ಹೇಗಿದ್ದೀರಿ ನಾವು ಚೆನ್ನಾಗಿದ್ದೇವೆ ಸರ್ ಹೇಗಿದೆ ದುಬೈಯಲ್ಲಿ ಈಗ ಕೊರೋನಾ ಅನ್ನುವಂತಹ ಮಹಾಮಾರಿಯ ಅಟ್ಟಹಾಸದ ನಡುವೆ ತಾವುಗಳು ಹೇಗಿದ್ದೀರಾ ಜನರ ಆರೋಗ್ಯ ಹೇಗಿದೆ ಒಂದು ಕ್ಲಿಯರ್ ಕಟ್ ಆಗಿರುವಂತಹ ಪಿಕ್ಚರ್ ಸರ್ ಹೇಗಿದೆ ನಾವು ಹುಷಾರಾಗಿದ್ದೇವೆ ನಮ್ಮ ಸರೌಂಡಿಂಗ್ ಕೂಡ ಜನರು ಉತ್ತಮ ಒಂದ್ ರೀತಿಯಲ್ಲಿ ಇದ್ದಾರೆ ಆಸ್ ಆಫ್ ನೌ ದುಬೈಯಲ್ಲಿ ಇವತ್ತು 873 ಹೊಸ ಕೇಸ್ ಏನಾಗಿದೆ ಫೈಂಡ್ ಔಟ್ ಆಗಿದೆ ಇವತ್ತು ಅಂದ್ರೆ ಹೌದು ಇವತ್ತಿನ ದಿವಸ ಅದೇ ಟೋಟಲ್ ಆಗಿ 25,063 ವರೆಗೆ ಏನಾಗಿದೆ ಇಲ್ಲಿದ್ದು ನಂಬರ್ಸ್ ತಲುಪಿಸಿದೆ ಪಾಸಿಟಿವ್ ಕೇಸಸ್ ನಂಬರ್ ಓಕೆ ಓಕೆ ಆದ್ರೆ ಭಯಪಡುವಂತ ಯಾವ್ದೇ ಒಂದು ಇದಿಲ್ಲ ಯಾಕೆಂತ ಹೇಳಿದ್ರೆ ಇಲ್ಲಿಯ ಸರ್ಕಾರ ಬಹಳ ಉತ್ತಮವಾದಂತ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ತಾ ಉಂಟು ಆಕ್ಚುಲಿ ರಂಜಾನ್ ಅಲ್ಲಿ ಸ್ಪೆಷಲ್ ಆಗಿ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ನ್ಯಾಷನಲ್ ಡಿಸ್ಇನ್ಸ್ಪೆಕ್ಷನ್ ಇನ್ಫೆಕ್ಷನ್ ಪ್ರೋಗ್ರಾಮ್ ಅಂತ ಅವ್ರು ಮಾಡಿದ್ರು ಅದನ್ನ ಇವಾಗ 4 ಇಂದ 20 ಇಂದ ಟೈಮ್ ಅನ್ನು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಈವ್ನಿಂಗ್ 8 PM ಟು ಮಾರ್ನಿಂಗ್ 6 AM ವರೆಗೆ ಅಂದ್ರೆ ಬಹಳ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಏನ್ ಮಾಡ್ತಾ ಇದ್ದಾರೆ ಜನರಿಗೆ ಅವ್ರು ನೀಡ್ತಾ ಇದ್ದಾರೆ ಜನರು ಸೆಲ್ಫ್ ಆಗಿ ಏನೇ ಆಗ್ಬೇಕು ಅವೇರ್ ಆಗ್ಬೇಕು ಜನರು ಸೆಲ್ಫ್ ಆಗಿ ತಾವು ಏನು ಆಗ್ಬೇಕು ಜಾಗೃತರಾಗ್ಬೇಕು ಏನು ಎಲ್ಲಾ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಇಲ್ಲಿಯ ನಮ್ಮ UAE ಸರ್ಕಾರ ಏನ್ ಮಾಡ್ತಾ ಉಂಟು ನೀಡ್ತಾ ಉಂಟು ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಓಕೆ ಓಕೆ ವೆರಿ ಇಂಟ್ರೆಸ್ಟಿಂಗ್ ಸರ್ ತಾವು ಹೇಳ್ತಾ ಇದ್ರ ದಿನಕ್ಕೆ 800 ಕೇಸಸ್ ಗಳು ಇವತ್ತು ರಿಜಿಸ್ಟರ್ ಆಗಿದೆ ಟೋಟಲ್ ಎಷ್ಟು ಕೇಸ್ ಗಳಾಗಿದೆ ಸರ್ ಕೊರೋನಾ ದೃಢಪಟ್ಟಿರುವಂತದ್ದು 25,063 ಇಷ್ಟು ವರೆಗೆ ಓಕೆ 25,063 ನಮ್ಮ ತಮ್ಮ ಮಾತುಗಳಲ್ಲಿ ಒಂದು ನಾನು ಗಮನಿಸಿರುವಂತಹ ಅಂಶ ಅಂತ ಹೇಳಿದ್ರೆ ಭಯ ಪಡುವಂತ ಅವಶ್ಯಕತೆ ಇಲ್ಲ ಅನ್ನುವಂತ ಮಾತನ್ನು ತಾವು ಹೇಳಿದ್ರ ಖುಷಿ ಆಗುತ್ತೆ ಯಾಕಂದ್ರೆ ಕರಾವಳಿ ಭಾಗದಲ್ಲಿ ಅಂದ್ರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಕೇಸ್ಗಳು ಅಂತ ಬಂದಾಗ ಕೊರೋನಾ ಕೇಸ್ಗಳು ಪಾಸಿಟಿವ್ ಅಂತ ಬಂದಾಗ ನಾವು ಭಯ ಪಡುವಂತದ್ದೇ ಜಾಸ್ತಿ ಸೊ ಆ ಒಂದು ಭಯ ಆತಂಕದ ಹಿನ್ನೆಲೆಯಲ್ಲಿ ಕಳೆದ ಬಾರಿ ನಮ್ಮ ದುಬೈ ಅವರು ಬಂದಾಗ ಆಗಿರುವಂತಹ ಒಂದು ಸ್ವಾಗತ ಅದೇ ರೀತಿ ಕ್ವಾರಂಟೈನ್ಗೆ ಒಳಪಡಿಸಬೇಕು ಅಂತ ಬಂದಾಗ ಅಲ್ಲಿನ ಸ್ಥಳೀಯ ನಿವಾಸಿಗಳು ಎಲ್ಲೊಂದ್ ಕಡೆ ಭಯ ಮತ್ತು ಆತ್ಮರಕ್ಷಣೆ ತಮ್ಮನ್ನು ತಾವು ರಕ್ಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ತೆಗೆದುಕೊಂಡಿರುವಂತಹ ಕ್ರಮ ಆದ್ರೆ ತಮ್ಮ ಮೈಂಡ್ ಸೆಟ್ ಇಲ್ಲಿರುವಂತಹ ಮೈಂಡ್ ಸೆಟ್ ತುಂಬಾನೇ ಡಿಫ್ರೆಂಟ್ ಆಗಿದೆ ಸರ್ ವೈ ತಾವು ಒಂದು ಮಾತು ಹೇಳಿದ್ರಲ್ಲ ಅಂದ್ರೆ ಭಯ ಪಡುವಂತ ಅಗತ್ಯ ಇಲ್ಲ ಅನ್ನುವಂಥದ್ದು ಯಾಕೆ ಅಂತ ಹೇಳಿ ನನ್ನ ಒಂದು ಪ್ರಶ್ನೆ ಇದೆ ಅದೇ ಅದಕ್ಕೆ ಹೇಳ್ಬೇಕಾದ್ರೆ ನೋಡಿ ಇಲ್ಲಿ ಮೊತ್ತ ಮೊದಲನೇಯಾಗಿ ಯಾರೆಲ್ಲ ಪಾಸಿಟಿವ್ ಕೇಸ್ ಬಂತ ನಾರ್ಮಲ್ ಆಗಿ ಅವರು ಬ್ಯಾಚುಲರ್ ರೂಮ್ ಅಲ್ಲಿ ಇರ್ಬೋದು ಅಥವಾ ಅವರು ಕೆಲಸ ಮಾಡುವಂತ ಕಂಪನಿ ಅಕಮಡೇಷನ್ ಅಲ್ಲಿ ಇರ್ಬೋದು ಒಂದು ರೂಮ್ ಅಲ್ಲಿ ಒಬ್ಬನೇ ಇರ್ತಾ ಇದ್ದದಲ್ಲ ಆ ಒಂದು ರೂಮ್ ಅಲ್ಲಿ 4 ರಿಂದ 5 ಜನರು ತನಕ ಏನ್ ಮಾಡ್ತಾ ಇದ್ರು ಅಲ್ಲಿ ಸ್ಟೇ ಮಾಡ್ತಾ ಇದ್ರು ಓಕೆ ಅವಾಗ ಕೆಲವರಿಗೆ ಏನಾಗಿತ್ತು ಸರ್ಕಾರದ ಕ್ವಾರಂಟೈನ್ ಫೆಸಿಲಿಟಿ ಸಿಕ್ಕಿತ್ತು ಕೆಲವರಿಗೆ ಸಿಗ್ಲಿಲ್ಲ ಸಿಗದೇ ಇದ್ದಾಗ ಕೂಡ ಅಲ್ಲದಿದ್ರೆ ಸರ್ಕಾರದ ಅವರಿಗೆ ಇಲ್ಲಿ UAE ಸರ್ಕಾರ ಏರ್ಪಡಿಸಿದಂತ ಒಂದು ಕ್ವಾರಂಟೈನ್ ಫೆಸಿಲಿಟಿ ಸಿಕ್ಕಿದ್ರು ಕೂಡ
ಅಲ್ಲಿ ಹೋದಾಗ ಅವರಿಗೆ ತುಂಬಾನೇ ಸರ್ಕಾರ ಏನು ಒಂದು ಆ ಒಂದು ಮಾಹಿತಿಯನ್ನು ಅವರನ್ನು ಎಜುಕೇಟ್ ಮಾಡುವಂತದ್ದು, ಇದ್ರ ವಿರುದ್ಧ ಯಾವ ರೀತಿಯಲ್ಲಿ ನಾವ್ ಏನ್ ಮಾಡ್ಬೇಕು, ಹೋರಾಟವನ್ನು ಮಾಡ್ಬೇಕು, ಯಾವ ರೀತಿಯಲ್ಲಿ ನಾವು ಇದಕ್ಕೆ ಏನ್ ಮಾಡ್ಬೇಕು, ನಮ್ಮನ್ನು ನಾವೇ ಸ್ವತಃ ರಕ್ಷಿಸಿಕೊಳ್ಬೇಕಂತ ಒಂದು ಅವೇರ್ನೆಸ್ ಅನ್ನು ಏನ್ ಮಾಡಿತ್ತು ಇಲ್ಲಿಯ ಒಂದು ಸರ್ಕಾರ, ಇಲ್ಲಿ ಒಂದು ಹೆಲ್ತ್ ಅಥಾರಿಟಿ ಅವರಿಗೆ ಏನ್ ಮಾಡಿತ್ತು ಕೊಟ್ಟಿತ್ತು. ಅದರಿಂದ ಆಗಿತ್ತು ಜನರು ಏನ್ ಮಾಡಿದ್ರು ಇಲ್ಲಿ ರೂಮಿನಲ್ಲೇ ಕುಳಿತು ಸೆಲ್ಫ್ ಕ್ವಾರಂಟೈನ್ ಆಗಿ ಅವರು ಪಾಸಿಟಿವ್ ಇದ್ದವರು ನೆಗೆಟಿವ್ ಆಗಿ ರಿಕವರಿ ಆಗಿ ಬಂದವರಿದ್ದಾರೆ. ಅದರಲ್ಲಿ ಮೇನ್ ಆಗಿ ನಾನು ಇಲ್ಲಿ ಹೇಳಲಿಕ್ಕೆ ಇರುವಂತದ್ದು ಆಗ್ಲೇ ಭಯಪಡ್ಬೇಕು ಅಂತ ಹೇಳಿ ಇಲ್ಲಿ ಯಾಕೆಂತ ಹೇಳಿದ್ರೆ ಅಲ್ಹಮ್ದಲ್ಲಿ ಇಷ್ಟುವರೆಗೆ ಇಲ್ಲಿದ್ದು 25,000 ಕೇಸ್ ರಿಪೋರ್ಟ್ ಆದ್ರೆ ಅದರಲ್ಲಿ ಇವತ್ತಿಗೆ 10,000 ಜಾಸ್ತಿ ಕೇಸ್ ಆಲ್ರೆಡಿ ರಿಕವರಿ ಆಗಿದೆ. ರಿಕವರಿ ಆಗಿದೆ 10,000 ರಿಕವರಿ ಕೇಸಸ್. ಇದೊಂದು ಅಲ್ಲೊಂದು ಗುಡ್ ಪಾಸಿಟಿವ್ ಆಗಿರ್ತದೆ ನಮ್ಗೆ. ಆದ್ರೆ ನಮ್ಗೆ ಇಲ್ಲಿ ಜೀವಿಸಲು ಏನ್ ಮಾಡಿದೆ ಇಲ್ಲಿರುವಂತ ಸರ್ಕಾರ ನಮ್ಮ ಆತ್ಮವಿಶ್ವಾಸವನ್ನು ಜಾಸ್ತಿ ಮಾಡ್ತವೆ. ಆ ರೀತಿಯ ಮೆಜರ್ಸ್ ಅನ್ನು ಪ್ರಿಕಾಷನರಿ ಮೆಜರ್ಸ್ ಅನ್ನು ಅವ್ರು ತೆಗಿತಾ ಇದ್ದಾರೆ. ಹಾಗಾಗಿರ್ತದೆ ಈ ಒಂದು ಡಿಫ್ರೆನ್ಸ್ ನಮ್ಗೆ. ನೀವು ಹಾಗೆ ಕೇಳಿದ್ರಿ, ಯಾಕೆ ನೀವು ಹಾಗೆ ಕೇಳ್ತಾ ಇದ್ದೀರಿ, ಊರಿನಲ್ಲೆಲ್ಲ ತುಂಬಾ ಆಪಸ್ನಲ್ಲಿ ಏನಾಗ್ತಾ ಉಂಟು, ಭಯದ ವಾತಾವರಣ ಉಂಟು, ಒಂದು ಸ್ಥಳದಲ್ಲಿ ಯಾರಿಗಾದ್ರೂ ಕ್ವಾರಂಟೈನ್ ಮಾಡ್ಲಿಕ್ಕೆ ಫೆಸಿಲಿಟಿ ಮಾಡಿಕೊಡೋದಾದ್ರೆ ಅಲ್ಲಿ ಆಸುಪಾಸಿನವರು ತುಂಬಾನೇ ಭಯಪಡ್ತಾ ಇದ್ದಾರೆ, ತುಂಬಾ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜವಾಗಿಯೂ ಅವರಲ್ಲಿರುವಂತ ಭಯ ಆತಂಕ ಅಥವಾ ಅವರು ಎತ್ತುವಂತ ಪ್ರಶ್ನೆ ಎಲ್ಲ ಉಂಟಲ್ಲ ಅದು ಸರಿಯಾದದ್ದೇ. ಅದಕ್ಕೆ ಕಾರಣ ಮೇನ್ ಆಗಿ ಅವರಿಗೆ ಅವೇರ್ನೆಸ್ ಸಿಗ್ಲಿಲ್ಲ. ಅವರಿಗೆ ಅಲ್ಲಿರುವಂತಹ ಜಿಲ್ಲಾಡಳಿತ ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಇರ್ಬೋದು ಅಥವಾ ನಮ್ಮ ಸರ್ಕಾರ ಅಥವಾ ಅಲ್ಲಿರುವಂತ ಎಲ್ಲ ನಾಯಕರುಗಳು ಅವರಿಗೆ ಅಲ್ಲಿರುವಂತ ಸಾರ್ವಜನಿಕರಿಗೆ ಸರಿಯಾದಂತ ಒಂದು ಮಾಹಿತಿಯನ್ನು ನೀಡಬೇಕು. ಇದರ ವಿರುದ್ಧ ನಾವು ಯಾವ ರೀತಿಯಲ್ಲಿ ಹೋರಾಡಬೇಕು, ಒಂದು ವೇಳೆ ನಮ್ಮ ಊರಲ್ಲಿ ನಾವು ಇರುವಂತ ಆಸುಪಾಸಿನಲ್ಲಿ ಒಂದು ಪಾಸಿಟಿವ್ ಕೇಸ್ ಬಂದ್ರೆ ನಾವು ಯಾವ ರೀತಿಯಲ್ಲಿ ಇಲ್ಲಿ ಏನ್ ಮಾಡ್ಬೇಕು, ಮುನ್ನೆಚ್ಚರಿಕೆಯಾಗಿರ್ಬೇಕು. ಈ ರೀತಿಯ ಕೆಲವು ತುಂಬಾನೇ ವಿಷಯ ಉಂಟು, ಅದ್ರ ಬಗ್ಗೆ ಏನ್ ಮಾಡ್ಬೇಕಾಗ್ತದೆ, ಅವರನ್ನು ಎಜುಕೇಟ್ ಮಾಡ್ಬೇಕಾಗ್ತದೆ. ಇದಾಗಿರ್ತದೆ ಇಲ್ಲಿ ನಾವು ನೋಡ್ತಾ ಇರುವಂತ ಡಿಫ್ರೆನ್ಸ್. ನಾನು ಇರುವಂತ ಸೇಮ್ ಬಿಲ್ಡಿಂಗ್ ಅಲ್ಲಿ ಮೇಲಿದ್ದು ಫ್ಲಾಟ್ ಅಲ್ಲಿ ಪಾಸಿಟಿವ್ ಕೇಸ್ ಇದ್ದವರು ಇರ್ತಾರೆ, ಗೊತ್ತಾಯ್ತಾ. ಅದರ ಅರ್ಥ ನಾನು ನಾಳೆ ಬೆಳಿಗ್ಗೆ ಬಿಲ್ಡಿಂಗ್ ಇಂದ ಹೊರಗೆ ಬರಲ್ಲ ಅಂತ ಹೇಳಿ ಅಲ್ಲ. ಆ ಒಂದು ಫ್ಲಾಟ್ ಅವರನ್ನು ಮಾತ್ರ ಏನ್ ಮಾಡ್ತಾರೆ, ಸರ್ಕಾರ ಅವರಿಗೆ ಹೊರಗೆ ಬರಕಾದ್ರೆ ಸೆಲ್ಫ್ ಕ್ವಾರಂಟೈನ್ ಮಾಡ್ಲಿಕ್ಕೆ ಹೇಳ್ತಾರೆ. ಅದರ ಅರ್ಥ ಅಲ್ಲಿ ಬಂದು ಸರ್ಕಾರ ಒಂದು ಪೊಲೀಸ್ ಅನ್ನು ಕುತ್ಕೊಳಿಸಲ್ಲ, ಇಲ್ಲಿ ಸೆಲ್ಫ್ ಆಗಿ ಅವ್ರು ಸ್ವತಃ ಏನ್ ಮಾಡ್ತಾ ಇದ್ದಾರೆ, ಇವತ್ತು ಸೆಲ್ಫ್ ಕ್ವಾರಂಟೈನ್ ಆಗ್ತಾ ಇದ್ದಾರೆ. ನಾವು ಇರುವಂತ ಫ್ಲಾಟ್ ಅಲ್ಲಿ ನಮ್ಮ ಬಿಲ್ಡಿಂಗ್ ಅಲ್ಲಿ ನಮ್ಗೆ ಹೊರಗಡೆ ಹೋಗ್ಲಿಕ್ಕೆ ಯಾವ್ದೇ ಒಂದು ಭಯದ ವಾತಾವರಣ ಇಲ್ಲ. ಯಾಕಂದ್ರೆ ಎಲ್ಲಾ ರೀತಿಯ ಮುನ್ನೆಚ್ಚರಿಕೆ ಕ್ರಮವನ್ನು ಆ ಬಿಲ್ಡಿಂಗ್ ಅನ್ನು ನಡೆಸುವಂತಹ ಓನರ್ಸ್ ಗಳಿರ್ಬೋದು ಅಥವಾ ನಮ್ಮ ಇಲ್ಲಿ ದುಬೈ ಗವರ್ಮೆಂಟ್ಸ್ ಇರ್ಬೋದು ಅವರು ತೆಗಿತಾ ಇದ್ದಾರೆ. ಇದಾಗಿರ್ತದೆ ಏನು ನಮ್ಗೆ ಇಲ್ಲಿರುವಂತ ಒಂದು ಆತ್ಮವಿಶ್ವಾಸ, ನಮ್ಗೆ ಇಲ್ಲಿರುವಂತ ಒಂದು ಧೈರ್ಯ. ಎಸ್, ಅಬ್ಸಲ್ಯೂಟ್ಲಿ ವೆರಿ ಬ್ಯೂಟಿಫುಲ್ ಸರ್. ನಾನು ಕೇಳಿರುವಂತಹ ಪ್ರಶ್ನೆಗೆ ನಿಜವಾಗ್ಲೂ ಕೂಡ ಸರಿಯಾಗಿರುವಂತಹ ಉತ್ತರ. ಅಂಡ್ ಯಾಕೆ ತಾವುಗಳು ಇನ್ನೂ ಕೂಡ ಆತ್ಮವಿಶ್ವಾಸದಿಂದ ಇದ್ದೀರಾ, ಯಾಕೆ ಭಯ ಪಡುವಂತ ಅಗತ್ಯ ಇಲ್ಲ ಅನ್ನುವಂಥ ಮಾತನ್ನು ತಾವು ಅದ್ಭುತವಾಗಿ ಹೇಳಿದಿರಾ. ಅಂದ್ರೆ ಯಾವ ರೀತಿ ಕೇಸ್ಗಳು ದೃಢಪಡ್ತಾ ಇದೆ, ಅದೇ ರೀತಿ ನಮ್ಮ ರಿಕವರಿ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ, ಇದು ನಿಜವಾಗ್ಲೂ ಕೂಡ ಗಮನಿಸಬೇಕಾಗಿರುವಂತಹ ಅಂಶ ಕೂಡ ಹೌದು. ಅಂಡ್ ಅನೇಕ ಕರೆಗಳು ಬರ್ತಾ ಇದೆ, ಪ್ರಥಮ ಕರೆ ಸ್ವೀಕಾರ ಮಾಡಿ ನಂತರ ನಾನು ಅಬ್ದುಲ್ ರಶೀದ್ ಅವರ ಜೊತೆ ಹೋಗ್ತೇನೆ. ಅಂಡ್ ಪ್ರಥಮ ಕರೆ ಇದೆ, ದುಬೈಯಿಂದ ಕರೆ ಮಾಡಿದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ರೆ? ನಾನು ಎಂಇ ಮೂಳೂರ್, ಮೊಹಮ್ಮದ್ ಇಬ್ರಾಹಿಂ ಮೂಳೂರ್. ಮೊಹಮ್ಮದ್ ಇಬ್ರಾಹಿಂ ಮೂಳೂರ್ ಅವ್ರು, ನಮಸ್ತೆ ಇಬ್ರಾಹಿಂ ಅವರೇ. ಮಾತಾಡಿ ಸರ್, ಮಾತಾಡಿ. ಹೇಗಿದ್ದೀರಾ ಸರ್ ತಾವು? ನಾನು ಆಕ್ಚುಲಿ ನಮ್ಮ ದುಬೈದು ಕೆಎನ್ಆರ್ಐದು ಜಾಯಿಂಟ್ ಸೆಕ್ರೆಟರಿ. ನಮಸ್ತೆ. ನಮಸ್ತೆ ಸರ್. ಬ್ಯಾವಿಸ್ ಕಲ್ಚರಲ್ ಫೋರಂ ಅಂಡ್ ಡಿಕೆಸಿ ವೈಸ್ ಪ್ರೆಸಿಡೆಂಟ್. ಓಕೆ ಓಕೆ, ವೆರಿ ನೈಸ್. ಯೆಸ್ ಸರ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು, ಇವಾಗ ನಿಮ್ಮ ಚಾನೆಲ್ಗೆ ಬಹಳಷ್ಟು ಧನ್ಯವಾದಗಳು. ನಮ್ಮ ದಶರಾದಂತಹ ದಶವಾಗಿ ಈ ರೀತಿಯ ನಮ್ಮ COVID-19 ಲಾಸ್ಟ್ ಟೈಮ್ ಬಂದವರಿಗೆ ಬಹಳಷ್ಟು ಒಳ್ಳೆ ಸವಾಲು ಕೊಟ್ಟಂತಹ ನಮ್ಮ ದಶ ಅಧಿಕಾರಿ ಜಿಲ್ಲಾಧಿಕಾರಿ ಸಿಂಧು ಮೇಡಮ್ ಅವ್ರ ಬಗ್ಗೆ ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀವಿ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ರೈಟ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಬಹಳ ಒಳ್ಳೆ ರೀತಿಯಲ್ಲಿ ಈ ಸರ್ತಿ ನಮ್ಮ ನಮ್ಮ ಜಿಲ್ಲಾಧಿಕಾರಿಗಳು ಬಹಳಷ್ಟು ಒಳ್ಳೆ ರೀತಿಯಲ್ಲಿ ನಮ್ಮ ಎರಡನೇ ಪ್ಲೇನ್ ಬಂದಾಗ ಬಹಳ ಒಳ್ಳೆ ರೀತಿಯಲ್ಲಿ ಅಲ್ಲಿ ಅವರು ಬಹಳ ಅಚ್ಚುಕಟ್ಟಾಗಿ ಎಲ್ಲ ಬಂದೋಬಸ್ತ್ ಮಾಡಿದ್ದಾರೆ. ನಮ್ಮ ವರ್ಲ್ಡ್ ದೇ ಆರ್ ಆಲ್ ಹ್ಯಾಪಿ. ಅದು ಯಾವ್ದೇ ಆಗ್ಲಿ, ಅದು ನಮ್ಮ ಟೆಸ್ಟಿಂಗ್ ಆಗ್ಲಿ, ಕೊರೋನಾ ಟೆಸ್ಟ್ ಆಗ್ಲಿ, ಅಥವಾ ಕ್ವಾರಂಟೈನ್ ಆಗಲಿ, ಬಹಳ ಒಳ್ಳೆ ರೀತಿಯಲ್ಲಿ ಶಿ ಹ್ಯಾಸ್ ಡನ್ ವೆರಿ ಗ್ರೇಟ್ ಜಾಬ್. ಸೊ ಆನ್ ಬಿಹಾಫ್ ಆಫ್ ಆಲ್ ದ ಆರ್ಗನೈಸೇಷನ್ KNRI, BCF, DKSU ಅಂಡ್ ಆಲ್ ದ ಆರ್ಗನೈಸೇಷನ್, ವಿ ಆರ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಹರ್ ಅಂಡ್ ಅಪ್ರಿಷಿಯೇಟ್ ಶಿ ಅಂಡ್ ಹರ್ ಟೀಮ್. ಎಸ್ ಸರ್, ಎಸ್ ಎಸ್, ಅಮೇಜಿಂಗ್ ಅಮೇಜಿಂಗ್. ತಾವು ಹೇಳ್ತಾ ಇದ್ರೆ ಒಂದು ಒಳ್ಳೆಯ ದಕ್ಷರಿಕ ನಮ್ಮ ನಮ್ಮ ಜಿಲ್ಲೆಗೆ ಒಂದು ಆಸ್ತಿ. ಅಂಡ್ ವಿ ಕ್ಯಾನ್ ಡ್ರೀಮ್ ಆಫ್ ಅವರ್ ಸ್ಟ್ರಾಂಗ್ ಇಂಡಿಯಾ ಓನ್ಲಿ ಥ್ರೂ ದೀಸ್ ಕೈಂಡ್ ಆಫ್ ಯು ನೋ
ಜಿಲ್ಲಾಧಿಕಾರಿಯವರು ಕೂಡ ತಲುಪುತ್ತೆ. ಜಿಲ್ಲಾಧಿಕಾರಿಯವರು ಈ ಮಾತು ಕೇಳಿದ ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ. ಕಳೆದ ಬಾರಿ ಆಗಿರುವಂತಹ ಸಣ್ಣ ಪುಟ್ಟ ಲೋಪದೋಷಗಳನ್ನೆಲ್ಲ ಸರಿಪಡಿಸಿ ಈಗ ಅದನ್ನು ಮೀರಿಸುವಂತಹ ಪ್ರಶಂಸೆಗೆ ಒಳಪಡುವಂತಹ ಕೆಲಸ ಮಾಡಿದ್ದಾರೆ. ಅಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಇಬ್ರಾಹಿಂ ಅವರಿಗೆ. ಎಸ್ ರೈಟ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್, ನಮ್ಮ ಜೊತೆ ಅಬ್ದುಲ್ ರಶೀದ್ ಅವರಿದ ನಿವಾಸಿ ಕನ್ನಡಿಗರ ಒಕ್ಕೂಟದ ಅಧ್ಯಕ್ಷರು ಅಬ್ದುಲ್ ರಶೀದ್ ಅವರು. ಸರ್ ನಮಸ್ತೆ ಸರ್, ತಾವು ಹೇಗಿದ್ದೀರಾ? ನಮಸ್ತೆ, ಅಲ್ಹಮ್ದುಲಿಲ್ಲಾಹ್, ಒಳ್ಳೆ ಚೆನ್ನಾಗಿದ್ದೀರಿ. ಎಸ್ ಸರ್, ಏನ್ ಹೇಳ್ತೀರಾ ಸರ್, ಪ್ರಥಮ ಬಾರಿ ಆಗಿರುವಂತಹ ತಪ್ಪುಗಳನ್ನು ಜಿಲ್ಲಾಡಳಿತ ಈ ಬಾರಿ ಮೀರಿಸುವಂತಹ ಕೆಲಸವನ್ನು ಮಾಡಿದೆ, ಪ್ರಶಂಸೆಗೆ ಒಳಪಡುವಂತಹ ಕೆಲಸವನ್ನು ಮಾಡಿದರೆ, ಏನ್ ಹೇಳ್ತೀರಾ ಸರ್, ಫಸ್ಟ್ ರಿಯಾಕ್ಷನ್ ಸರ್ ಹೇಗಿತ್ತು? ಎಸ್, ನಿಜವಾಗಿಯೂ ನಾವು ಖುಷಿ ಪಡುವಂತ ದಿನ ನಿನ್ನೆ. ಯಾಕಂದ್ರೆ ಮೊದಲನೇ ಫ್ಲೈಟ್ ಬಂದಾಗ ಯಾವ ರೀತಿ ಲೋಪದೋಷ ಇತ್ತು, ಅದನ್ನು ಯಾವ ರೀತಿಯಾಗಿ ನಾವು ಅದನ್ನು ಹ್ಯಾಂಡಲ್ ಮಾಡಿದ್ದೇವೆ, ಅದನ್ನು ಓವರ್ಕಮ್ ಮಾಡಿ ನಿನ್ನೆ ಬಂದಂತ ಫ್ಲೈಟ್ ಅಲ್ಲಿ ತುಂಬಾ ಒಂದು ವೆಲ್ಕಮ್ ಮಾಡಿದ್ದಾರೆ. ಇದಕ್ಕಾಗಿ ನಾನು ಪುನಃ ಒಮ್ಮೆ ನಮ್ಮ ಜಿಲ್ಲಾಧಿಕಾರಿಯವರನ್ನು ಧನ್ಯವಾದವನ್ನು ಸಮರ್ಪಿಸುತ್ತೇನೆ ಅನಿವಾಸಿ ಕನ್ನಡಿಗರ ಒಕ್ಕೂಟರ ಪರವಾಗಿ. ಯಾಕೆಂದ್ರೆ ನಾವೊಂದು ರೇಸ್ ಮಾಡಿದ ಇಶ್ಯೂವನ್ನು ಇಮಿಡಿಯೇಟ್ ಆಗಿ ಎಲ್ಲಾ ರೀತಿಯಲ್ಲಾಗಿ ಒಂದು ಆ ಒಂದು ಫೆಸಿಲಿಟಿಯನ್ನು ಮಾಡಿಕೊಟ್ಟಿದ್ದಾರೆ, ಮತ್ತು ಕ್ವಾರಂಟೈನ್ ಅನ್ನು ಫ್ರೀ ಫೆಸಿಲಿಟಿ ಸಹ ಮಾಡಿಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ದೊಡ್ಡ ಇಶ್ಯೂ ಇದೆ, ಅದು ಫ್ರೀ ಕ್ವಾರಂಟೈನ್ ಇಲ್ಲದ ಒಂದು ಸಂದರ್ಭದಲ್ಲಾಗಿತ್ತು. ಎಸ್ ಸರ್, ಈ ಬಾರಿ ಫ್ರೀ ಕ್ವಾರಂಟೈನ್ ಇದೆ. ಲಾಸ್ಟ್ ಟೈಮ್ ಬಂದಾಗ ತಾವು ಹೇಳುವಂತಹ ಮಾತು ಕೂಡ ನಾವು ಗಮನಿಸಬೇಕಾಗುತ್ತೆ. ಕಳೆದ ಬಾರಿ ಬಂದಾಗ ಹಾಸ್ಟೆಲ್ ಫೆಸಿಲಿಟೀಸ್ ಇದೆಯಾ ಅಂತ ಕೇಳಿದಾಗ ಇಲ್ಲ, ಹೋಟೆಲ್ ಲಿಸ್ಟ್ ತೋರಿಸಿದರೆ ಇದರಲ್ಲಿ ಸೆಲೆಕ್ಟ್ ಮಾಡಬೇಕು ಅನ್ನುವಂತಹ ಮಾತನ್ನು ಹೇಳಿದ್ರು ಅನ್ನುವಂಥದ್ದು. ಅಂದ್ರೆ ಈ ಬಾರಿ ಫ್ರೀ ಫೆಸಿಲಿಟೀಸ್ ಕೂಡ ಕೊಟ್ಟಿದ್ದಾರೆ ಜಿಲ್ಲಾಡಳಿತ. ಅಂದ್ರೆ ಕಳೆದ ಬಾರಿ ಮಾಡಿರುವಂತಹ ಎಲ್ಲಾ ತಪ್ಪುಗಳನ್ನ ಈ ಬಾರಿ ಸರಿಪಡಿಸಿಕೊಂಡಿರುವಂತದ್ದು. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಜಿಲ್ಲಾಡಳಿತಕ್ಕೆ, ಅಂಡ್ ಅದೇ ರೀತಿ ಇಲ್ಲಿರುವಂತಹ ಜಿಲ್ಲೆಯ ಜನರಿಗೂ ಕೂಡ, ಅಂಡ್ ಹೊರದೇಶದಲ್ಲಿರುವಂತಹ ನಿವಾಸಿ ಕನ್ನಡಿಗರು ಭಯಪಟ್ಟಿದ್ರು ಪ್ರಥಮ ಪ್ರಕರಣ ಬಂದಾಗ, ಅಂದ್ರೆ ಎಲ್ಲೊಂದ್ ಕಡೆ ಸರಿಯಾಗಿ ರಿಸೀವ್ ಮಾಡ್ತಾ ಇಲ್ಲ ನಮ್ ಕತೆ ಏನು ಅನ್ನುವಂಥದ್ದು, ಇದೆಲ್ಲವೂ ಕೂಡ ಈಗ ಉತ್ತರ ಸಿಕ್ಕಿದೆ. ಏನ್ ಹೇಳ್ತೀರಾ ರಶೀದ್ ಅವರೇ? ಕೆಲವು ಜನಕ್ಕೆ ನಾವು ಕಾಂಟ್ಯಾಕ್ಟ್ ಮಾಡಿದ್ದೆ, ಅವರು ಅವರಿಗೆ ಬುಕಿಂಗ್ ಆಗಿತ್ತು ಟಿಕೆಟ್ಸ್, ಅವರು ಫಸ್ಟ್ ಫ್ಲೈಟ್ ಒಂದು ಅನುಭವದಿಂದ ಅವರು ಕ್ಯಾನ್ಸಲ್ ಸಹ ಮಾಡಿದ್ರು. ಅಲ್ಹಮ್ದುಲಿಲ್ಲಾಹ್, ಅವರು ಈಗ ಈಗ ಇಲ್ಲಿರುವ ಜನರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಆಗಿ ನಮ್ಮ ತಾಯ್ನಲ್ಲಿ ಸ್ವೀಕರಿಸ್ತಾರೆ, ನಮ್ಮನ್ನು ವೆಲ್ಕಮ್ ಮಾಡ್ತಾರೆ. ಒಂದು ಒಂದು ಏನು ಅವರಿಗೆ ಒಂದು ಆಶಯ ಮೂಡಿದೆ. ಅಲ್ಹಮ್ದುಲಿಲ್ಲಾಹ್, ಆ ಒಂದು ಉತ್ತಮವಾದಂತ ಒಂದು ಫೆಸಿಲಿಟಿ ಅವರು ಮೊನ್ನೆ ನೀಡಿದ್ದಾರೆ. ಓಕೆ, ರೈಟ್ ರೈಟ್, ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಫೆಸಿಲಿಟಿ ನೀಡಿದ್ದಾರೆ ಈ ಬಾರಿ. ಅಂಡ್ ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನಮಸ್ಕಾರ ಸರ್. ನಮಸ್ತೆ ಸರ್, ನಮಸ್ತೆ ಸರ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಸರ್? ಸರ್, ನನ್ನ ಹೆಸರು ವಿಜೇತ್ ಪೂಜಾರಿ ಅಂತ. ವಿಜೇತ್ ಪೂಜಾರಿ ಅವರು, ನಮಸ್ತೆ ವಿಜೇತ್ ಅವರೇ, ಮಾತಾಡಿ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ? ಅನಿವಾಸಿ ಜಿಲ್ಲೆ ಬೈಂದೂರ ನಿವಾಸಿ. ಇವಾಗ ದುಬೈಯಲ್ಲಿ ಇರೋದು. ದುಬೈಯಲ್ಲಿ ಇದ್ದೀರಾ ಸರ್, ಹೇಗಿದ್ರ ಸರ್ ದುಬೈಯಲ್ಲಿ ಈಗ? ಸರ್ ಹೇಳೋದೇ ಕಷ್ಟ, ಆ ತರ ಪರಿಸ್ಥಿತಿಯಲ್ಲಿ ಇದ್ದೇವೆ ಸರ್. ಹೌದಾ ಸರ್, ಏನಾಗಿದೆ ಹೇಳ್ಬೇಕಂತ ಹೇಳಿದ್ರೆ, ಇವಾಗ ನಮ್ಗೆ ಒಂದು ಎರಡೂವರೆ ತಿಂಗಳು ಆಗಿದೆ ಜಾಬ್ ಇಲ್ಲ. ಅದ್ರಕ್ಕಿಂತ ಮುಂಚೆನೆ ನಮ್ಗೊಂದು 2-3 ತಿಂಗಳಿಂದ ಸ್ಯಾಲರಿಂದ ಕೊಟ್ಟಿಲ್ಲ. ಇವರು ಬಿಸ್ನೆಸ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾ ಇದ್ರು, ಸ್ಯಾಲರಿಂದ ಕೊಟ್ಟಿಲ್ಲ. ಹಾಗೆ ಅದ್ರ ನಂತರ ಇದು ಬಿಸ್ನೆಸ್ ಸ್ಟಾಪ್ ಆಯ್ತು, ಕೆಲ್ಸನೆ ಸ್ಟಾಪ್ ಆಯ್ತು. ಇವಾಗ ನಾವು ತುಂಬಾ ಕ್ರಿಟಿಕಲ್ ಕಂಡೀಷನ್ ಫೇಸ್ ಮಾಡ್ತಾ ಇದೀವಿ ಸರ್. ಓಕೆ 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 ಸರ್, ಈಗ ಜಾಬ್ ಅಂದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಕಂಡೀಷನ್ ಅಲ್ಲಿ ಇದ್ದೇವೆ ನಾವೆಲ್ಲ ಇಲ್ಲಿ. ಬಟ್ ಏನ್ ಹೇಳಿ, ಯಾರಿಗೆ ಹೇಳೋದು ಏನು ಇಲ್ಲ, ಒಂದು ಅರ್ಥ ಆಗಲ್ಲ. ಇಲ್ಲಿ ನಾವು ಎಂಬೆಸಿಗಳಿಗೆಲ್ಲ ಹೋಗಿ ಬಂತು, ಯಾರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಸರಿಯಾಗಿ. ಒಂದು ಫ್ಲೈಟ್ ಹೋಗಿದೆ, ಎರಡು ಫ್ಲೈಟ್ ಹೋಗಿದೆ, ಇನ್ ಯಾವಾಗ ಹೋಗುದಂತ ರೆಸ್ಪಾನ್ಸಿಬಲ್ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಯಾರು ಕೂಡ. ಓಕೆ ಓಕೆ, ಸರಿ ಸರಿ, ವೇಟ್ ಸರ್, ವಿಜೇತ್ ಪೂಜಾರಿ ಅವರಲ್ವಾ ಏನ್? ತಾವು ಬ್ರಹ್ಮಾವರದವರು? ಬ್ರಹ್ಮಾವರದವರಾ? ನಾನು ಉಡುಪಿ ಜಿಲ್ಲೆ ಬೈಂದೂರು ತಾಲೂಕು. ಬೈಂದೂರು ತಾಲೂಕದವರು. ತಾವು ಈಗ ದುಬೈಯಲ್ಲಿ ಇದ್ದೀರಾ? ದುಬೈಯಲ್ಲಿ ಇದ್ದೀರಾ? ಓಕೆ. ತಮ್ಗೆ ಈಗ ಕೆಲಸ ಇಲ್ಲ, ಸ್ಯಾಲರಿ ಇಲ್ಲ, ಏನಿಲ್ಲ? ಹೌದು, ಅದೇ ತರ ನನ್ನ ತರನೇ ತುಂಬಾ ಜನರ ಪ್ರಾಬ್ಲಮ್ ಇದೆ. ನಾನು ನನ್ಗೆ ಒಂದು ಕಾಂಟ್ಯಾಕ್ಟ್ ಲೈನ್ ಸಿಕ್ತು, ನಾನು ಮಾತಾಡ್ಬೇಕಾಗಿದೆ ಅಷ್ಟೇ. ರೈಟ್ ರೈಟ್. ನಂತರ ತುಂಬಾ ಜನ ಇಲ್ಲಿ ವೇಟ್ ಮಾಡ್ತಾ ಇದಾರೆ, ತುಂಬಾ ಜನ ಪ್ರಾಬ್ಲಮ್ ಇದಾರೆ. ಸರಿ, ನಿಮ್ದು ಇದಕ್ಕೆಲ್ಲವೆಲ್ಲ ಇದು ಕರೆಕ್ಟ್. ನೀವು ಏನಂತ ಹೇಳಿದ್ರೆ ಪ್ರೆಗ್ನೆಂಟ್ ಅವರಿಗೆ ಮತ್ತೆ ಎಲ್ಡರ್ಸ್ ಇವರಿಗೆಲ್ಲ ಕರ್ಕೊಂಡು ಹೋಗ್ತಿದ್ರೆ ಸರಿ, ಅದು ನಮ್ಗೆ ಕೂಡ ಒಂದು ಹೋಗ್ಲಿಕ್ಕೆ ಒಂದು ಅವಕಾಶ ಮಾಡಿ ಕೊಡಿ. ಅಲ್ಲಿ ತುಂಬಾ ಕಷ್ಟ ಇದೆ, ನಂಗೆ ಗೊತ್ತು, ಕ್ವಾರಂಟೈನ್ ಅದು ಇದು ಅಂತ ತುಂಬಾ ಕಷ್ಟ ಇದೆ, ನಾವು ಅರ್ಥ ಮಾಡ್ಕೊಳ್ತೀವಿ. ಓಕೆ ಓಕೆ ಸರಿ, ವಿಜೇತ್ ಪೂಜಾರಿ ಅವರು ಲೈನ್ ಅಲ್ಲಿ ನಮ್ ಜೊತೆ. ಇಬ್ರು ಗಣ್ಯ ವ್ಯಕ್ತಿಗಳಿದ್ದಾರೆ, ಮಾತಾಡ್ಬೇಕು, ನಿಮ್ಗೆ ಏನಾದ್ರೂ ವ್ಯವಸ್ಥೆ ಆಗ್ಬೋದಾ, ಏನ್ ಕತೆ ಅಂತ ಹೇಳಿ. ಎಸ್ ಸರ್, ನಾಸೀರ್ ಅವ್ರು ಏನ್ ಹೇಳ್ತೀರಾ ಸರ್? ವಿಜಯ್ ಅವರು ಹೇಳಿದ
ದೊಡ್ಡ ತುಂಬಾ ಮಂದಿದ್ದು ಕೆಲಸ ಹೋಗಿ ಅಂದ್ರೆ ಸ್ಟಾರ್ಟ್ ಆಫ್ ಫೆಬ್ರವರಿಯಲ್ಲಿ ಯಾವಾಗ ಲಾಕ್ಡೌನ್ ಸ್ಟಾರ್ಟ್ ಆಯ್ತಾ ಅವಾಗ್ಲೇ ಇಲ್ಲಿ ಯು ಎಲ್ ತುಂಬಾ ಮಂದಿ ಅನ್ಪೇಡ್ ಆಗಿ ಏನಾಗಿದ್ದ ರೂಮ್ ಅಲ್ಲಿ ಕುತ್ಕೊಂಡಿದ್ದಾರೆ. ಕೆಲವರು ಕೆಲಸವನ್ನು ಕಳೆದುಕೊಂಡಿದ್ದಾರೆ, ಕೆಲವರನ್ನು ಅಂದ್ರೆ ನೀವು ಊರಿಗೆ ಹೋಗಿ ಇಲ್ಲಿ ಕೆಲಸ ಕಂಪನಿ ಕ್ಲೋಸ್ ಆಗಿದೆ, ಕೆಲವರು ಜನರು ಕೂಡ ರೂಮ್ ಅಲ್ಲಿ ನಮ್ಮ ಕಾನ್ಸುಲೇಟ್ ಅಥವಾ ಇಂಡಿಯನ್ ಅಂಬಾಸಿ ಕರ್ಕೊಂಡು ಹೋಗ್ತಾ ಇರುವಂತದ್ದು ಯಾರಾಗಿರ್ತದೆ, ಒಂದು ಗರ್ಭಿಣಿ ಆದಂತ ಅವರನ್ನು, ಅದೇ ರೀತಿ ವಯಸ್ಸಾದವರನ್ನು, ಅದೇ ರೀತಿಯನ್ನು ಯಾರು ಇಲ್ಲಿ ಸಿಲುಕುಕೊಂಡಿದ್ದಾರೆ ಅಂದ್ರೆ ಮೆಡಿಕಲ್ ಟ್ರೀಟ್ಮೆಂಟ್ ಗೆ ಯಾರು ಹೋಗ್ಬೇಕು ಅಂತವರನ್ನು ಫಸ್ಟ್ ಪ್ರಿಯೋರಿಟಿ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕನುಸಾರವಾಗಿ ಇಷ್ಟವರೆಗೆ ಏನು ಎರಡು ಫ್ಲೈಟ್ ಹೋದ್ರಲ್ಲಿ ಟೋಟಲ್ ಹೋದದ್ದು 357 ಜನರು ಮಾತ್ರ ಎರಡು ಫ್ಲೈಟ್ ಅಲ್ಲಿ, ಗೊತ್ತಾಯ್ತಾ. ಇಂಡಿಯನ್ ಕಾನ್ಸುಲೇಟ್ ಅಲ್ಲಿ ಆಲ್ರೆಡಿ ಇವಾಗ ನಮ್ಮ ಇದ್ರಲ್ಲಿ ಏನಾಗಿದೆ, ಮೋರ್ ದನ್ 5,000 ಜನರು ಏನಾಗಿದ್ರು ಆಲ್ರೆಡಿ ರಿಜಿಸ್ಟರ್ ಮಾಡಿ ಆಗಿದ್ದಾರೆ. ಈ ರಿಜಿಸ್ಟರ್ ಮಾಡಿದವರು ಯಾರು, ಲೇಬರ್ಸ್ ಅವರಲ್ಲ, ಬ್ಲೂ ಕಾಲರ್ಸ್ ಅವರಲ್ಲ, ಆಫೀಸ್ ಲೆವೆಲ್ ಅಲ್ಲಿ ಯಾರು ಕೆಲಸ ಮಾಡ್ತಾರ, ಯಾರಿಗೆ ಇಂಟರ್ನೆಟ್ ಆಕ್ಸೆಸ್ ಉಂಟಾ, ಯಾರಿಗೆ ಆ ಒಂದು ಮೊಬೈಲ್ ಅಲ್ಲಿ ಹೋಗಿ ಲಿಂಕಿಗೆ ಹೋಗಿ ಏನೋ ಅಪ್ಡೇಟ್ ಮಾಡಿ ಅವರ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಸಾಧ್ಯ ಉಂಟಾ, ಅಂತವ್ರು ಮಾತ್ರ ಏನಾಗಿದ್ದಾರೆ ಈ ಒಂದು 5,000 ಎಬೋ ಅಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ, ಗೊತ್ತಾಯ್ತಾ. ಇನ್ನು ಕೂಡ ರಿಜಿಸ್ಟರ್ ಮಾಡೋದವ್ರು ತುಂಬಾ ಮಂದಿ ಇದ್ದಾರೆ, ನಮ್ಮ ಕರ್ನಾಟಕದವರೇ ಇರ್ಬೋದು. ಆದ್ರೆ ನೋಡಿ ಇಲ್ಲಿ ಅವರು ಹೇಳಿದ ಒಂದು ಪ್ರಶ್ನೆ, ಅದು ಬಹಳ ಒಂದು ಇಂಪಾರ್ಟೆಂಟ್ ಆದಂತ ಕ್ವಶನ್ ಆಗಿರ್ತದೆ. ಕರೆಕ್ಟ್, ಎಲ್ಲರನ್ನ ಏನು ಆ ಒಂದು ಯಾರು ಫಸ್ಟ್ ಪ್ರಿಯೋರಿಟಿ ಬೇಸ್ ಆಗಿ ಕರ್ಕೊಂಡು ಹೋಗೋರನ್ನು ಕರ್ಕೊಂಡು ಹೋಗ್ಬೇಕು, ಅದು ಇಲ್ಲ ಅಂತ ಹೇಳಲ್ಲ. ಅದು ಕೂಡ ಬಾಕಿದ್ದವರನ್ನು ಕೂಡ ಈಗ ನೋಡಿದ್ರೆ ಫಸ್ಟ್ ಪ್ರಿಯೋರಿಟಿ ವೈಸ್ ಆಗಿ ಇನ್ನು ಕೂಡ ನಾನು ನಿನ್ನೆ ಕಾನ್ಸುಲೇಟ್ ಅಲ್ಲಿ ಹೋಗಿ ಮಾತಾಡುವಾಗ ಇನ್ನು ಕೂಡ ಫಸ್ಟ್ ಪ್ರಿಯೋರಿಟಿ ಹೋಗುವವರು 300 ಜಾಸ್ತಿ ಜನರು ಇರ್ತಾರೆ ಆಲ್ರೆಡಿ. ಇಂಡಿಯನ್ ಕಾನ್ಸುಲೇಟ್ ಅಥವಾ ಎಂಬಸಿ ಕಾಲ್ ಕನ್ಫರ್ಮ್ ಮಾಡಿ ಹೋಗ್ಲಿಕ್ಕೆ, ಅವ್ರಿಗೆ ಇನ್ನು ಕೂಡ ಏನು ಎರಡು ಫ್ಲೈಟ್ ಬೇಕು, ಅದರ ನಂತರ ಇವರ ಹೆಸರೆಲ್ಲ ಬರುವಂತದ್ದು ಆಗಿರುವಾಗ ಸರ್ಕಾರ, ನಮ್ಮ ಸರ್ಕಾರ ಏನ್ ಮಾಡ್ಬೇಕಾಗ್ತದೆ, ಈ ಒಂದು ಫ್ಲೈಟ್ ಅನ್ನು ಜಾಸ್ತಿ ಮಾಡ್ಬೇಕಾಗ್ತದೆ, ಸ್ಪೀಡ್ ಅಪ್ ಮಾಡ್ಬೇಕಾಗ್ತದೆ ಈ ಒಂದು ಕಾರ್ಯದಲ್ಲಿ. ಅಂದ್ರೆ ನೋಡಿ, ಲಾಸ್ಟ್ ಫಸ್ಟ್ ಫೇಸ್ ಆಪರೇಷನ್ ಏನು ಒಂದೇ ಭಾರತ್ ಮಿಷನ್ ಅಂತ ಹೇಳುವಂತ ಆಪರೇಷನ್ ಅಲ್ಲಿ 7th ಗೆ ಫಸ್ಟ್ ಫೇಸ್ ಆಪರೇಷನ್ ಸ್ಟಾರ್ಟ್ ಆಗ್ತದೆ 14th ವರೆಗೆ, ಅದರ ನಂತರ 15th ಇಂದ 20th ವರೆಗೆ. ಸರಿ, ತಾಂತ್ರಿಕ ಅಡಚಣೆ ಇದೆ, ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇದೆ, ಸೊ ದಟ್ಸ್ ವೈ. ಓಕೆ ರಶೀದ್ ಅವರು, ಥ್ಯಾಂಕ್ ಯು. ನಾನು ರಶೀದ್ ಅವರಿಗೆ ಇದೇ ಪ್ರಶ್ನೆಯನ್ನ ಟ್ರಾನ್ಸ್ಫರ್ ಮಾಡ್ತೇನೆ. ರಶೀದ್ ಅವರು, ಇವರಿಗೆ ಯಾವ ರೀತಿ ಸಹಾಯ ಮಾಡಬಹುದು ಅಂದ್ರೆ, ನಿರುದ್ಯೋಗ ಸಮಸ್ಯೆ ಇದೆ, ಅಲ್ಲಿ ಸಂಬಳಗಳು ಆಗ್ತಾ ಇಲ್ಲ ಅನ್ನುವಂತಹ ಮಾತುಗಳು, ಕೆಲಸ ಇಲ್ಲ, ಏನ್ ಕತೆ ಅಂತ ಹೇಳಿ, ಇವರಿಗೇನಾದ್ರೂ ಸಹಾಯ ಮಾಡುವಂತದ್ದು ಆಗುತ್ತಾ ತಮ್ಮ ಕಡೆಯಿಂದ? ಹೇಗೆ ಸರ್, ಅನಿವಾಸಿ ಕನ್ನಡಿಗರ ಒಕ್ಕೂಟದ ಅಧ್ಯಕ್ಷರು. ಎಸ್ ಸರ್. ಹೌದು, ನಾವು ಅವ್ರಿಗೆ ನೋಡಿ, ಇಲ್ಲಿ ತುಂಬಾ ವಿಸಿಟ್ ಅಲ್ಲಿ ಬಂದವರಿದ್ದಾರೆ, ಅವರಿಗೆ ಜಾಬ್ ಇಲ್ಲದೆ ರೂಮ್ ಅಲ್ಲಿ ಇದ್ದಾರೆ ಅವರು, ಅಂತವ್ರಿಗೆ ತುಂಬಾ ಆರ್ಗನೈಸೇಷನ್ ಇಲ್ಲಿ ಅವರಿಗೆ ಊಟದ ಕಿಟ್ ಅನ್ನು ಸಹ, ಫುಡ್ ಕಿಟ್ ಅನ್ನು ಸಹ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಉಂಟು. ಮತ್ತೆ ಅವರಿಗೆ ನಾವು ಹೇಳದ ವಿಷಯ ಏನಂದ್ರೆ, ನೀವು ಎಂಬಸಿ ಹತ್ರದಲ್ಲಿ ರಿಜಿಸ್ಟರ್ ಮಾಡಿ ಇನ್ಶಾಲ್ ಆದಷ್ಟು ಬೇಗ ಅವರನ್ನು ಊರಿಗೆ ಕಳಿಸುವ ಒಂದು ಪ್ರಯತ್ನ ಗೌರ್ಮೆಂಟ್ ಇಂದ, ಇಂಡಿಯಾ ಗೌರ್ಮೆಂಟ್ ಇಂದ ಮಾಡ್ಬೇಕಾಗ್ತದೆ. ಯಾಕಂದ್ರೆ ತುಂಬಾ ಕೌಂಟ್ ಉಂಟು, ಈಗ ವಿಸಿಟ್ ಅಲ್ಲಿ ಬಂದು ಬಾಕಿ ಆದವರು ತುಂಬಾ ಏನಿದ್ದಾರೆ, ಅವರು ಇನ್ನೊಬ್ಬರಿಗೆ ಡಿಪೆಂಡ್ ಆಗಿ ಇಲ್ಲಿ ವಿಸಿಟ್ ಬರ್ತಾ ಇದ್ದಾರೆ. ಆದ್ರೆ ಸಹ ಇನ್ನೊಬ್ಬ ಡಿಪೆಂಡ್ ಆದವನು ಸಹ ಜಾಬ್ಸ್ ಹೋಗಿ ಇರ್ತದೆ. ಆಗಿರುವಾಗ ತುಂಬಾ ಒಂದು ಆರ್ಥಿಕವಾಗಿ ಬಿಕ್ಕಟ್ಟಿನಲ್ಲಿ ನಮ್ಮ ಅನಿವಾಸಿ ಕನ್ನಡಿಗರು ಇದ್ದಾರೆ. ಅದಕ್ಕಾಗಿ ನಾವು ಸ್ಪೆಷಲ್ ಆಗಿ ಹೇಳುದೇನೆಂದ್ರೆ, ನಮ್ಮ ಗವರ್ಮೆಂಟ್, ನಮ್ಮದು ಇಂಡಿಯನ್ ಗವರ್ಮೆಂಟ್ ಸ್ಪೆಷಲ್ ಆಗಿ ತುಂಬಾ ಒಂದು ಫ್ಲೈಟ್ ಅನ್ನು ಶೆಡ್ಯೂಲ್ ಮಾಡಿ ಆದಷ್ಟು ಬೇಗ ಇಲ್ಲಿಂದ ನಮ್ಮ ಅನಿವಾಸಿ ಕನ್ನಡಿಗರನ್ನು ಊರಿಗೆ ತಲುಪಾಗಿ ಮಾಡಬೇಕಾಗಿ ನಾವು ವಿನಂತಿಸ್ತಾ ಇದ್ದೇನೆ. ರೈಟ್ ಸರ್, ರೈಟ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಎಸ್, ಥ್ಯಾಂಕ್ ಯು ವಿಜಯತ್ ಪೂಜಾರಿ ಅವರೇ. ಯಾವುದೇ ರೀತಿಯ ಒಂದು ಸಮಸ್ಯೆ ಇದೆ, ಎಲ್ರಿಗೂ ಕೂಡ ಸಮಸ್ಯೆ ಇದೆ, ಇದನ್ನೇ ಹೇಳ್ತಾ ಇದ್ರೆ ಮೊದಲೇ ಫಸ್ಟ್ ಪ್ರಿಯೋರಿಟಿ ಅಂತ ಹೇಳಿ ಮೊದಲೇದಾಗಿ ಗರ್ಭಿಣಿಯವರಿಗೆ, ಅದೇ ರೀತಿ ಹಿರಿಯರಿಗೆ ಹೋಗುವಂತಹ ವ್ಯವಸ್ಥೆ ಇದೆ, ಅದೇ ರೀತಿ ನಿರುದ್ಯೋಗ ಸಮಸ್ಯೆ ಇದೆ, ಸಂಬಳ ಇಲ್ಲ, ಇದಕ್ಕೂ ಕೂಡ ವ್ಯವಸ್ಥೆ ಇದೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ರೆ, ಎಸ್ ಸರ್ ಮಾತಾಡೋಣ, ಮಾತಾಡಬೇಕಾಗುತ್ತೆ, ಸರ್ಕಾರದ ಗಮನ ಸೆಳೆಯುವಂತಹ ಕೆಲಸ ಕೂಡ ಆಗ್ಬೇಕಾಗುತ್ತೆ. ಅಂಡ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಎಸ್, ಓಕೆ. ಅದೇ ರೀತಿ ನಾಸಿರ್ ಕಾರಾಜಿ ಅವರು, ಸರ್ ಈ ಸಂದರ್ಭ ತಮ್ಮಲ್ಲಿ ಈ ಒಂದು ಪ್ರಶ್ನೆ ನಾನು ಕೇಳಲಿಲ್ಲ, ಈಗ ಕೇಳ್ತಾ ಇದ್ದೇನೆ. ಈ ಬಾರಿಯ ಜಿಲ್ಲಾಡಳಿತ ವೆಲ್ಕಮ್ ಮಾಡಿರುವಂತಹ ರೀತಿ, ಜಿಲ್ಲಾಡಳಿತದ ಈ ಬಾರಿಯ ನಡೆ ಅಂಡ್ ಈ ಹಿಂದಿನ ನಡೆ ತಾವು ನೋಡಿದ್ದೀರಾ, ಈ ಹಿಂದಿನ ನಡೆದ ಬಗ್ಗೆಯೂ ಕೂಡ ತಾವು ಮಾತಾಡಿದ್ದೀರಾ, ಅಂದ್ರೆ ಜಿಲ್ಲಾಡಳಿತದ ವೈಫಲ್ಯ ಇದೆ, ತಪ್ಪಾಗಿದೆ ಅನ್ನುವಂಥದ್ದು. ಸೊ ಈ ಬಾರಿ ಆ ವೈಫಲ್ಯವನ್ನು, ಲೋಪದೋಷಗಳನ್ನು ಸರಿಪಡಿಸುವಂತಹ ಕೆಲಸ ಜಿಲ್ಲಾಡಳಿತ ಮಾಡಿದೆ, ಏನ್ ಹೇಳ್ತೀರಾ ಸರ್? ನಾಸಿರ್ ಕಾರಾಜಿ, ತುಂಬಾನೇ ಖುಷಿ ಆಗ್ತದೆ. ಖಂಡಿತವಾಗಿಯೂ ನಾವು ಅವರನ್ನು ಅಭಿನಂದಿಸಬೇಕು, ಜಿಲ್ಲಾಡಳಿತ ಈ ಒಂದು ಕ್ರಮವನ್ನು ಏನೆಲ್ಲ ಮೊದಲನೇ ಫ್ಲೈಟ್ ನ ಒಂದು ಲೋಪದೋಷಗಳಿತ್ತು ಅದನ್ನೆಲ್ಲ ಏನ್ ಮಾಡ್ಬೇಕು, ಓವರ್ಕಮ್ ಮಾಡಿ ಏನ್ ಮಾಡಿದ್ದಾರೆ ನಮ್ಮ ಜಿಲ್ಲಾಡಳಿತ ಇರ್ಬೋದು, ಅಥವಾ ಅಲ್ಲಿ ನಮ್ಮ ಮಂಗಳೂರಿನ ಏರ್ಪೋರ್ಟ್ ಸಿಬ್ಬಂದಿಗಳಿರ್ಬೋದು, ಅಥವಾ ನಮ್ಮ ಮಂಗಳೂರಿನ ಸ್ಪೆಷಲ್ ಆಗಿ NRI ಟಾಸ್ಕ್ ಫೋರ್ಸ್ ಅಂತ ಅಲ್ಲಿ ಮಾಡಿ ಅದರ ಹಿಂದೆ
ಕೆಲವೊಂದು ಸಾಮಾಜಿಕ ನಾಯಕರುಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮಂಗಳೂರಿನ ಎಮ್ ಎಲ್ ಎಗಳು ಇರ್ಬೋದು ಅಥವಾ ನಮ್ಮ ಮಂಗಳೂರಿನ ಎಂ ಪಿ ಅವರು ಇರ್ಬೋದು, ಅವರೆಲ್ಲರು ತುಂಬಾ ಒಂದು ಏನ್ ಮಾಡಿದ್ರೆ ಹಿಂದಿನ ಮಾಡಿ ನೆಕ್ಸ್ಟ್ ಬರುವಂತ ಫ್ಲೈಟ್ ಅಲ್ಲಿ ಈ ತೊಂದರೆ ಏನು ಪುನರಾವರ್ತಿಸಬಾರದು. ಯಾರು ಕೂಡ ಫಸ್ಟ್ ಫ್ಲೈಟ್ ಅಲ್ಲಿ ಏನು ಪ್ರಾಬ್ಲಮ್ ಫೇಸ್ ಮಾಡಿದಾರ ಅದು ಸೆಕೆಂಡ್ ಫ್ಲೈಟ್ ಅಲ್ಲಿ ರಿಪೀಟ್ ಆಗ್ಬಾರದು ಅಂತ ಹೇಳಿ ಎಲ್ಲಾ ಮುನ್ನೆಚ್ಚರಿಕೆ ಒಂದು ಕ್ರಮ ಏನೆಲ್ಲ ತೆಗೆದುಕೊಂಡಿದ್ದಾರ ಅದನ್ನು ಇವನು ಖುದ್ದು ಡೇಯಿಸಿ ಅಲ್ಲಿ ಖುದ್ದು ನಿಂತ ಅದನ್ನ ಏನು ಖಾತರಿಪಡಿಸಿ ನಿನ್ನೆ ಮಾಡಿದಂತ ಒಂದು ವ್ಯವಸ್ಥೆ ಉಂಟಲ್ಲ ಎಲ್ಲರ ಒಂದು ಅನಿವಾಸಿ ಕನ್ನಡಿಗರ ಮನಸ್ಸನ್ನು ಅವರು ಇವತ್ತು ಗೆದ್ದಿದ್ದಾರೆ. ತುಂಬಾ ಮಂದಿ ಹೆದರಿ ಬರಲ್ಲ ಅಂತ ಹೇಳಿ ಇಲ್ಲಿ ಕೂತ್ಕೊಂಡಿದ್ರು. ಫ್ಲೈಟ್ ಬುಕ್ ಮಾಡಿದವರು ಆಗ್ಲೇ ರಶೀದ್ ಭಾಯಿ ಹೇಳಿದಾಗೆ ನನ್ನ ಫ್ರೆಂಡ್ ಕೂಡ ಒಬ್ರು ಅವರ ಫ್ಯಾಮಿಲಿ ಅನ್ನು ಅವರ ವೈಫ್ ಅನ್ನು ಏನು ಪ್ರೆಗ್ನೆನ್ಸಿ ಕಳಿಸ್ಲಿಕ್ಕೆ ಆಲ್ರೆಡಿ ಕನ್ಫರ್ಮೇಶನ್ ಕಾಲ್ ಬಂದಿತ್ತು ಅವ್ರು ಕ್ಯಾನ್ಸಲ್ ಮಾಡಿದ್ರು. ಹೋಗುವಂತ ಉದ್ದೇಶ ಇಷ್ಟೇ ಆಗಿತ್ತು. ಏನು ಈ ವಾತಾವರಣ ತುಂಬಾ ಪ್ರಶ್ನೆಗಳಿತ್ತು, ಅದಕ್ಕೊಂದು ಉತ್ತರ ಮಾಡಿದಾರೆ ನಿನ್ನೆ ಖುದ್ದಾಗಿ ಡಿ ಸಿ ಅವರೇ ಆ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವ ಮುಖಾಂತರ ಏನ್ ಮಾಡಿದ್ರೆ ಜನರಲ್ಲಿ ಮತ್ತೊಮ್ಮೆ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ತುಂಬಿದ್ದಾರೆ. ನಮ್ಮ ತಾರೆ ಏನು ಅಲ್ಪ ಸ್ವಲ್ಪ ತಪ್ಪು ಮೊದಲು ಸಂಭವಿಸಿದೆ, ಆದ್ರೆ ಅದನ್ನೆಲ್ಲ ಇವತ್ತು ಪರಿಗಣಿಸಿ ಏನ್ ಮಾಡಿ ಉತ್ತಮ ರೀತಿಯ ಒಂದೇನು ಪರಿಹಾರ ಏನು ಆತ್ಮವಿಶ್ವಾಸ ಏನಾಗಿದೆ ಇವತ್ತು ನಮ್ಮ ನಡುವೆಯಲ್ಲಿ ತುಂಬಿದ್ದಾರೆ. ಇದಕ್ಕೆ ನಾನು ಖಂಡಿತವಾಗಿಯೂ ಎಸ್ ಸರ್ ಎಸ್ ಸರ್ ವೆರಿ ಬ್ಯೂಟಿಫುಲ್. ನಿಜವಾಗ್ಲೂ ಕೂಡ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನ ಈಗ ಜಿಲ್ಲಾಡಳಿತ ಎಸ್ ಜನತೆಗೆ ನೀಡಿದೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ರೆ ಈ ಹಿಂದೆ ಹೆದರಿದ್ರು ಆದ್ರೆ ಈಗೆಲ್ಲವೂ ಕೂಡ ಸರಿಯಾಯ್ತು ಅನ್ನುವಂಥದ್ದು. ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು. ಇನ್ನೊಬ್ರು ಕರೆ ಇದೆ, ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್ ನಮಸ್ತೆ. ಹಲೋ ನಮಸ್ತೆ ಸರ್. ನಮಸ್ತೆ ಸರ್. ರಿಹಾನ್ ಅವರು ನಮ್ಮ ಜೊತೆ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ರಿಹಾನ್ ಅಲ್ವಾ? ರಿಹಾನ್ ಅವರು ಅಂದ್ರೆ ನಿನ್ನೆ ಮಂಗಳೂರಿಗೆ ಫ್ಲೈಟ್ ಬಂದಿತ್ತು, ದುಬೈನಿಂದ ಬಂದಂತಹ ಫ್ಲೈಟ್ ನಲ್ಲಿ ರಿಹಾನ್ ಅವರು ಕೂಡ ಪ್ರಯಾಣಿಕರಾಗಿದ್ರು. ರಿಹಾನ್ ಅವರು ನಮಸ್ತೆ, ಹೇಗಿದ್ರ ಸರ್ ಈಗ? ನಾವು ಚೆನ್ನಾಗಿದ್ದೇವೆ ಸರ್. ಎಲ್ಲಿದ್ದೀರಾ ಸರ್? ಗವರ್ನಮೆಂಟ್ ಕ್ವಾರಂಟೈನ್ ಅಲ್ಲಿ ಇದ್ದೇವೆ. ಹೌದಾ? ಹೇಗಾಗ್ತಾ ಇದೆ ಎಲ್ಲ ವ್ಯವಸ್ಥೆ ಎಲ್ಲ ಯಾವ ರೀತಿ ಇದೆ ಸರ್? ವ್ಯವಸ್ಥೆ ಎಲ್ಲ ಪರ್ಫೆಕ್ಟ್ ಇದೆ. ಇವನ್ ಏರ್ಪೋರ್ಟ್ ಅಲ್ಲಿ ಏನು ಫೀಡ್ಬ್ಯಾಕ್ ನಮ್ಗೆ ಮುಂಚೆ ಫಸ್ಟ್ ಟ್ರಿಪ್ ಅಲ್ಲಿ ಏನು ಸಿಕ್ತು ಹಾಗೆ ಏನಿರ್ಲಿಲ್ಲ, ಫುಲ್ಲಿ ಚೇಂಜ್ ಮಾಡಿದ್ದಾರೆ. ಎಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ, ವೆಲ್ಕಮಿಂಗ್ ಚೆನ್ನಾಗಿತ್ತು, ಇವನ್ ಇಫ್ತಾರ್ ಕಿಟ್ ಕೊಟ್ರು, ಡಿನ್ನರ್ ಕಿಟ್ ಕೊಟ್ರು, ಮತ್ತೆ ಎಲ್ಲ ಗೈಡ್ ಮಾಡ್ತಿದ್ರು. ಇವನ್ ಪೊಲೀಸ್ ವ್ಯಾನ್ ಅದು ನಮ್ ಬಸ್ಸಿಗೆ ಫಾಲೋ ಮಾಡ್ತಿದ್ರು, ನಮ್ದು ಡೆಸ್ಟಿನೇಷನ್ ಬಂದು ರೀಚ್ ಆಗಿ ನಮ್ಗೆಲ್ಲ ಫೆಸಿಲಿಟಿ ಕೊಟ್ಟು, ಏನು ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಮಾಡಿ ಎಲ್ಲ ಕೇಳಿ ಡೀಟೇಲ್ಸ್ ನಮ್ಗೆ ರೂಮ್ ಎಲ್ಲ ಕೊಟ್ಟು ಆಕ್ಯುಪೈ ಮಾಡಿ ಎಲ್ಲ ಫೆಸಿಲಿಟಿ ಇಲ್ಲಿ ರೂಮ್ ಅಲ್ಲಿ ಫೆಸಿಲಿಟಿ ಎಲ್ಲ ಕೊಟ್ಟಿದ್ದಾರೆ. ಬೆಡ್ ಎವ್ರಿಥಿಂಗ್ ಎವ್ರಿಥಿಂಗ್ ಫೆಸಿಲಿಟಿ ಎಲ್ಲ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಏನ್ ಸಮಸ್ಯೆ ಇಲ್ಲ. ಈ ಬಾರಿ ಜಿಲ್ಲಾಡಳಿತ ಒಳ್ಳೆಯ ಕೆಲಸವನ್ನು ಮಾಡಿದೆ ಅಂತ ಅವು ಹೇಳ್ತಾ ಇದ್ರ, ಒಳ್ಳೆ ರಿಸೀವಿಂಗ್ ಎಲ್ಲ ಮಾಡಿದ್ರು, ಆಹಾರ ಕಿಟ್ ಎಲ್ಲ ಕೊಟ್ರು ಅನ್ನೋ ಮಾತನ್ನು ಹೇಳ್ತಾ ಇದ್ರ. ಈಗಲೂ ಕೂಡ ಅಲ್ಲಿ ಯಾವ್ದೇ ರೀತಿಯ ಸಮಸ್ಯೆ ಇಲ್ಲ ಅಲ್ವಾ ರಿಹಾನ್ ಅವರೇ? ಇಲ್ಲ ಇಲ್ಲ, ಈಗಲೂ ನಂಗೆ ಏನು ಸಮಸ್ಯೆ ಕಾಣ್ತಿಲ್ಲ. ಐ ಹೋಪ್ ಇನ್ನು ಫ್ಯೂಚರ್ ಅಲ್ಲಿ ಈಗ ನೋಡಕ್ಕೆ ಸಿಗುದಿಲ್ಲ, ಯಾಕಂದ್ರೆ ನನ್ನ ಪೇರೆಂಟ್ಸ್ ನಂಗೆ ಬೇಡ ಅಂತ ಹೇಳಿದ್ರು ಬರಕ್ಕೆ ಇಡಿಯಾಗೆ. ಯಾಕಂದ್ರೆ ಅದು ಫಸ್ಟ್ ಟ್ರಿಪ್ ಫೀಡ್ಬ್ಯಾಕ್ ಎಲ್ಲ ಎಲ್ಲರಿಗೂ ಗೊತ್ತಾಗಿದೆ, ಈಗ ಸ್ಪ್ರೆಡ್ ಆಯ್ತು, ಅದು ವೈರಲ್ ಆಗಿತ್ತು. ಇವಾಗ ಅವರು ನಾನು ನಂಗೆ ಬಂದು ಖುಷಿ ಆಗ್ತಿದೆ, ಯಾಕಂದ್ರೆ ಈಗ ಫೆಸಿಲಿಟಿ ಎಲ್ಲ ಸಿಕ್ತಿದೆ, ಏನು ಪ್ರಾಬ್ಲಮ್ ಇಲ್ಲ. ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ರಿಹಾನ್ ಅವರೇ ಈ ಸಂದರ್ಭ ಜಿಲ್ಲಾಡಳಿತಕ್ಕೆ? ಅಂದ್ರೆ ಕಳೆದ ಬಾರಿ ಮಾಡಿರುವಂತಹ ತಪ್ಪುಗಳನ್ನ ಚೇಂಜ್ ಮಾಡಿಕೊಂಡು ಲೋಪದೋಷಗಳನ್ನ ಸರಿಪಡಿಸಿಕೊಂಡು ಒಳ್ಳೆಯ ಟ್ರೀಟ್ಮೆಂಟ್ ಕೊಟ್ಟಿದೆ ಈ ಬಾರಿ, ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ತಾವುಗಳು ಹೇಳಿದ್ರೆ ಅರ್ಥ ಇರುತ್ತೆ, ಜಿಲ್ಲಾಡಳಿತಕ್ಕೆ ಖುಷಿ ಆಗುತ್ತೆ, ಡಿ ಸಿ ಮೇಡಮ್ ಅವರಿಗೆ ಖುಷಿ ಆಗುತ್ತೆ, ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ಎಸ್ ಸರ್ ರಿಹಾನ್ ಅವರೇ. ಹೌದು, ಈಗನೇ ನೋಡಿ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಫೀಡ್ಬ್ಯಾಕ್ ಸಿಗುತ್ತೆ, ಎಲ್ಲರೂ ಖುಷಿ ಆಗುತ್ತೆ. ಈಗನೇ ನಾವು ಯಾವಾಗ್ಲೂ ಹೆಲ್ಪ್ಫುಲ್ ಆಗಿರ್ಬೇಕು ಎಲ್ಲರಿಗೆ ಅಲ್ವಾ? ನಾವು ಇವನ್ ವಿ ಆರ್ ಸಿಟಿಸನ್ಸ್ ಆಫ್ ಇಂಡಿಯಾ, ವಿ ಆರ್ ದ ಸಿಟಿಸನ್ ಆಫ್ ಮ್ಯಾಂಗ್ಳೂರ್. ಸೊ ವೆನ್ ಮ್ಯಾಂಗ್ಳೂರಿಯನ್ಸ್ ಅಂದ್ರೆ ನಮ್ಮ ಗವರ್ಮೆಂಟ್ ಈಗ ನಮ್ಗೆ ಒಳ್ಳೆ ಫೆಸಿಲಿಟಿ ಕೊಟ್ರೆ ನಮ್ಗೆ ಖುಷಿ ಆಗುತ್ತೆ. ಮತ್ತೆ ಇವಾಗ ಅದು ನಾನು ಹೇಳುದು ನಂಗೆ ಥ್ಯಾಂಕ್ಫುಲ್ ಅಂತ, ಇವಾಗ ರಶೀದ್ ಅಂತ ಇದ್ದಾರೆ ದುಬೈಯಲ್ಲಿ, ಅವರು ನಂಗೆ ಇನ್ಫಾರ್ಮೇಶನ್ ಎಲ್ಲ ಕೊಡ್ತಿದ್ರು, ಏನು ಮಾಡುದು, ಏನು ಅಪ್ ಟು ಡೇಟ್ ಅಪ್ ಟು ಡೇಟ್ ಇನ್ಫಾರ್ಮ್ ಮಾಡ್ತಿದ್ರು, ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕಲ್ಲ. ವಾಟ್ಸ್ಆಪ್ ಅಲ್ಲಿ ನಮ್ಗೆ ಕಾಂಟ್ಯಾಕ್ಟ್ ಇತ್ತು. ಸೊ ಅವರು ಒಂದು ನಂಗೆ ಇನ್ಫಾರ್ಮೇಶನ್ ಕೊಟ್ರು, ನಾನು ಅವರಿಗೆ ಇನ್ಫಾರ್ಮೇಶನ್ ಕೊಟ್ರೆ ಫ್ಲೈಟ್ ಟೇಕ್ ಆಫ್ ಆಗುವ, ಮ್ಯಾಂಗ್ಳೂರ್ ರೀಚ್ ಆಗುವ, ಈಗೆಲ್ಲ ನಾವು ಗ್ರೂಪ್ ಮಾಡಿದ್ದೆ ಅದರಲ್ಲಿ ಇನ್ಫಾರ್ಮೇಶನ್. ಸೊ ನಾನು ಹೇಳುದು ಈಗೇನು ಫೆಸಿಲಿಟಿ ಏನು ಲಾಸ್ಟ್ ಟೈಮ್ ನೀವು ಮಾಡಿದ್ರು ರಾಂಗ್ ಮಾಡಿದ್ರೆ ಅದು ನೀವು ಫಸ್ಟ್ ಟ್ರಿಪ್ ಅಲ್ಲಿ ಏನೋ ರಾಂಗ್ ಮಾಡಿದ್ರು ನಮ್ದು ಮ್ಯಾಂಗ್ಳೂರ್ ಗವರ್ಮೆಂಟ್ ಅವ್ರ ಅಥಾರಿಟಿ. ಸೊ ಈ ಸತಿ ಅದು ಅವರು ಚೆನ್ನಾಗಿ ಅರ್ಥ ಮಾಡಿ ನಮ್ಗೆ ಫೆಸಿಲಿಟಿ ಎಲ್ಲ ಕೊಟ್ರು, ಒಂದು ಹ್ಯಾಟ್ಸ್ ಆಫ್ ಅವರಿಗೆ, ನಮ್ಮ ಅಥಾರಿಟಿ ಇರ್ಲಿ ನಮ್ ಡಿ ಸಿ ಇರ್ಲಿ.
ರೈಟ್ ರೈಟ್ ರಿಹಾನ್ ಅವರೇ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಅಂಡ್ ಟೇಕ್ ಕೇರ್ ರಿಹಾನ್ ಅವರೇ. ಓಕೆ, ಎಸ್, ಇದು ರಿಹಾನ್ ಅವರ ಮಾತುಗಳು. ಅಂದ್ರೆ ರಿಹಾನ್ ಅಂತ ಹೇಳಿದ್ರೆ ನಿನ್ನೆ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ದುಬೈನಿಂದ ಪ್ರಯಾಣಿಕರು ಆಗಮಿಸಿದ್ರು. ಆ ಪ್ರಯಾಣಿಕರಲ್ಲಿ ರಿಹಾನ್ ಅವರು ಕೂಡ ಒಬ್ಬರಾಗಿದ್ರು. ಅವರು ಹೇಳುವಂತದ್ದು ಏನಂತ ಹೇಳಿದ್ರೆ, ಮೊದಲೇ ಆ ಫ್ಲೈಟ್ ಬಂದಾಗ ಆಗಿರುವಂತಹ ಅವ್ಯವಸ್ಥೆ ನೋಡಿ ನನ್ನ ಮನೆಯವರು, ನನ್ನ ಹೆತ್ತವರು ಹೇಳಿದ್ರು ಬರಬೇಡ ಈ ಸಂದರ್ಭಗಳಲ್ಲಿ ಮಂಗಳೂರಿಗೆ ಬರಬೇಡ ಅನ್ನುವಂಥದ್ದು. ಆದರೆ ಸರಿಪಡಿಸುತ್ತೆ, ತಪ್ಪುಗಳು ಲೋಪದೋಷಗಳನ್ನು ಸರಿಪಡಿಸುತ್ತೆ ಅನ್ನುವಂತಹ ಮಾತನ್ನು ಹೇಳಿದ್ರು. ಸೊ ದಾಟ್ಸ್ ವೈ ಅವ್ರು ಬಂದಿದ್ದಾರೆ. ನಿನ್ನೆ ಎಲ್ಲ ಆಗಿರುವಂತಹ ಒಂದು ಲೋಪದೋಷಗಳೇನಿದೆ ಸರಿಪಡಿಸುವಂತಹ ಕೆಲಸ ಜಿಲ್ಲಾಡಳಿತದಿಂದ ಆಗಿದೆ. ಎಲ್ಲವೂ ಕೂಡ ಕೊಟ್ಟಿದ್ದಾರೆ, ಇಫ್ತಾರ್ ಕಿಟ್ ಕೊಟ್ಟಿದ್ದಾರೆ, ತಪಾಸಣೆ ಆಯಿತು, ಊಟ ಉಪಹಾರದ ವ್ಯವಸ್ಥೆ ಎಲ್ಲವೂ ಕೂಡ ಆಯಿತು, ಒಳ್ಳೆಯ ರೀತಿಯಲ್ಲಿ ಸ್ವಾಗತ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಜಿಲ್ಲಾಧಿಕಾರಿ. ಅದೇ ರೀತಿ ಜಿಲ್ಲಾಡಳಿತಕ್ಕೆ ಹ್ಯಾಟ್ಸ್ ಆಫ್ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದು ಒಳ್ಳೆಯ ಮಾತುಗಳು. ಎಲ್ಲ ಒಂದು ಕಡೆ ತಪ್ಪು ಆಗುತ್ತೆ, ಆ ತಪ್ಪನ್ನು ತಿದ್ದಿಕೊಂಡು ಒಂದು ಒಳ್ಳೆಯ ಮಟ್ಟದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಹ್ಯಾಟ್ಸ್ ಆಫ್ ಹೇಳಬೇಕು ಒನ್ಸ್ ಅಗೇನ್ ನಮ್ಮ ಜಿಲ್ಲಾಡಳಿತಕ್ಕೆ. ಅಂಡ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ನಮಸ್ತೆ ಸರ್. ನಮಸ್ತೆ 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 ಸರ್. ತಮ್ಮ ಹೆಸರು? ಚಂದ್ರಶೇಖರ್, ಬಳ್ಳಾಲ್ ಭಾಗಿಂದ ಮಾತಾಡುದು. ಚಂದ್ರಶೇಖರ್ ಅವರು ಬಳ್ಳಾಲ್ ಭಾಗಿಂದ. ನಮಸ್ತೆ ಚಂದ್ರಶೇಖರ್ ಅವರೇ, ನಮಸ್ತೆ. ಇಲ್ಲಿ ಆಗದಿಂದ ನಾವು ಟಿವಿಯಲ್ಲಿ ಕೇಳ್ತಿದ್ದೇನೆ. ಎಲ್ಲರೂ ಕಳೆದ ಬಾರಿ ಆದ ತಪ್ಪು, ಕಳೆದ ಬಾರಿ ಆದ ತಪ್ಪು, ನಿಮ್ಮ ಮಾಧ್ಯಮ ಕೂಡ ತಪ್ಪು ತಪ್ಪು ಅಂತ ಹೇಳ್ತೀರಿ. ಆ ರಾಬರ್ಟ್ಸ್ ಅನ್ನು ಕಮ್ ಮಾಡ್ಬೇಕು, ಯಾಕಂದ್ರೆ ವಿದೇಶದಿಂದಲೇ ಕೆಲವು ಕಾಲ್ ಬಂದಿದೆ, ಅವ್ರದ್ದು ಒಳ್ಳೆ ಕೆಲಸ ಮಾಡಿದ್ದಾರೆ, ಕೆಲವೊಂದು ಚಿಕ್ಕ ಪುಟ್ಟ ಕಮ್ಯುನಿಕೇಶನ್ ಗ್ಯಾಪ್ ಇಂದ ಇದಾಗಿದೆ. ದಯವಿಟ್ಟು ಇದನ್ನ ನೀವು ತಪ್ಪು, ಈ ವಾಟ್ಸ್ ಅನ್ನು ವಾಪಸ್ ತಗೊಳ್ಳಿ. ಪ್ರತಿಯೊಬ್ಬರು ಅದನ್ನೇ ಮಾಡಿದ್ರೆ ಎಲ್ಲಿ ತಪ್ಪು? ಆ ರಾತ್ರಿ 4 ಗಂಟೆ ತನಕ ಅವ್ರು ಕೆಲಸ ಮಾಡ್ಲಿಲ್ವಾ? ಯಾವ್ದೋ ನೀರು ಸಿಗ್ಲಿಲ್ಲ ಅಂತ ಎಷ್ಟೋ ಜನ ಅಲ್ಲಿ ಒಳ್ಳೆ ಕೆಲಸದ ವರ್ತ ನೀವು ಕೇಳಲಿಲ್ಲ. ಕೆಟ್ಟದ್ದು ಕೆಟ್ಟದ್ದು ರಿಪೀಟ್ ರಿಪೀಟ್, ದಯವಿಟ್ಟು ಮಾಡಬೇಡಿ ಮಂಗಳೂರನ್ನು. ಎರಡನೇ, ನಮ್ಮ ಮಂಗಳೂರಿನ ಎಂಪಿಗಳು ಇಲ್ಲಿ ಶಾಸಕರು ಬಹಳಷ್ಟು ಕೆಲಸ ಮಾಡಿದ್ದಾರೆ, ಇದನ್ನ ಯಾಕೆ ನೀವು ಹೇಳ್ತಾ ಇಲ್ಲ? ಅಲ್ಲಿ ಹೋಗಿ ಇಮಿಡಿಯೇಟ್ ವರ್ಕ್ ಮಾಡಿದ್ದಾರೆ ನಮ್ಮ ಪಾರ್ಲಿಮೆಂಟ್ ಸದಸ್ಯರು. ಇದು ವರ್ಕ್ ಹೇಳ್ತಾ ಇಲ್ಲ ನೀವು. ತಮ್ಮ ಹೆಸರು ಸರ್ ಹೇಳಿ. ತಮ್ಮ ಹೆಸರು? ಚಂದ್ರಶೇಖರ್ ಶೆಟ್ಟಿ, ಮಂಗಳೂರಿಂದ. ಓಕೆ, ಚಂದ್ರಶೇಖರ್ ಶೆಟ್ಟಿ ಅವರೇ, ಒಂದು ಮಾತು ಸರ್. ಕಾರ್ಯಕ್ರಮವನ್ನು ತಾವು ಅರ್ಧದಿಂದ ನೋಡ್ತಾ ಇದ್ರನ್ನುವಂಥದ್ದು ನನ್ನ ಮಾಹಿತಿ. ಯಾಕಂತ ಹೇಳಿದ್ರೆ ಆಗಿನಿಂದ ಕಾರ್ಯಕ್ರಮ ಆಗ್ತಾ ಇದೆ. ಎಂಪಿ ಅವರ ಹೆಸರು ಬಂತು, ಎಂಎಲ್ಎಗಳ ಹೆಸರು ಬಂತು, ಶಾಸಕ ವೇದವ್ಯಾಸ ಕಾಮತ್ ಅವರ ಹೆಸರು ಬಂತು, ಶಾಸಕ ಉಮಾನಾಥ್ ಕೋಟ್ಯಾನ್ ಅವರ ಹೆಸರು ಬಂತು, ಅವರಿಗೆ ಪ್ರಶಂಸೆ ಕೂಡ ಸಿಕ್ಕಿತು. ಅದೇ ರೀತಿ ನಾವು ಇವತ್ತಿನ ಕಾರ್ಯಕ್ರಮ ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ, ಕಳೆದ ಬಾರಿ ಜಿಲ್ಲಾಡಳಿತದಿಂದ ಆಗಿರುವಂತಹ ಲೋಪದೋಷಗಳನ್ನೇ ದೊಡ್ಡ ಮಟ್ಟದಲ್ಲಿ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಬಿಂಬಿಸಲಾಗಿತ್ತು. ಇಲ್ಲ, ಡಿಸಿ ಅವರು ಕೆಲಸ ಮಾಡಿದರೆ ಜಿಲ್ಲಾಡಳಿತ ಕೆಲಸ ಮಾಡಿತ್ತೆ, ಮಾಡ್ತಾ ಇದೆ ಅನ್ನುವಂಥದ್ದು ಜನರಿಗೆ ನಾವು ತೋರಿಸಬೇಕು. ಅದಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ ಸರ್. ಇಲ್ದಿದ್ರೆ ಇವತ್ತಿನ ಕಾರ್ಯಕ್ರಮ ನಾವು ಮಾಡಲ್ಲ ಅಂತ ಇದ್ರೆ ನಿನ್ನೆ ಡಿಸಿ ಅವರು ಅಲ್ಲಿಗೆ ಹೋಗಿ ಅಲ್ಲಿರುವಂತಹ ಎಲ್ಲಾ ವ್ಯಕ್ತಿಗಳ, ಅಲ್ಲಿರುವಂತಹ ಪ್ರಯಾಣಿಕರ ಕುಶಲೋಪರಿಯನ್ನು ವೀಕ್ಷಿಸಿದಂತದ್ದು ತಮ್ಗಳಿಗೆ ಗೊತ್ತಾಗ್ತಾ ಇತ್ತು ಅಥವಾ ನಮ್ಮ ಜನರಿಗೆ ಗೊತ್ತಾಗ್ತಾ ಇತ್ತಾ? ಜಿಲ್ಲಾಡಳಿತಕ್ಕೆ ಕೇವಲ ಡ್ರಾಬ್ಯಾಕ್ ಆಗಿರುವಂತಹ ಮೆಸೇಜ್ ಗಳೇ ಸೆಂಡ್ ಆಗ್ತಾ ಇತ್ತು ಅಲ್ವಾ ಸರ್? ಖಂಡಿತ ಖಂಡಿತ. ಅದಕ್ಕೋಸ್ಕರ ಆ ನಿಟ್ಟಿನಲ್ಲಿ ಮಾಧ್ಯಮವನ್ನ ಈಗ ನೋಡ್ತಿದ್ದಾರೆ. ಆದ ಕಾರಣ ನಾವು ಏನ್ ಮಾಡ್ಬೇಕು ಸರ್? ನಾವು ನೆಗೆಟಿವ್ ಹೇಳುದಕ್ಕಿಂತ ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸಗಳಾಗಬೇಕು. ನಾನು ಕೇಳಿದ್ದೇನೆ ಸರ್ ಇಲ್ಲಿ. ಸರ್ ಸರ್ ಸರ್, ಒಂದು ಮಾತು ಸರ್, ತಮ್ಗೆ ನೆಗೆಟಿವ್ ಅಂತ ಕಾಣ್ತಾ ಇದೆಯಾ? ಶಹಬಾಷ್ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಅನ್ನುವಂತ ಟೈಟಲ್ ನಾವು ಕೊಟ್ಟಿದ್ದೇವೆ ಅಲ್ವಾ? ಇಲ್ಲಿ ನೆಗೆಟಿವ್ ಅನ್ನುವಂಥದ್ದು ಏನಿದೆ ಸರ್? ಈಗ ಹೇಳುವಾಗ ಟಿವಿಯಲ್ಲಿ ಪ್ರತಿಯೊಬ್ಬರದು ಶಬ್ದ ಬರುವುದು ಕಳೆದ ಬಾರಿ ಆದ ತಪ್ಪು, ಕಳೆದ ಬಾರಿ ಅಂತ ದೊಡ್ಡ ತಪ್ಪು ಆಗ್ಲಿಲ್ಲ. ನಿಮ್ಮ ಮಾಧ್ಯಮದವರೇ ಅದನ್ನು ದೊಡ್ಡದು ಮಾಡಿದ್ರು, ನೀವು ಮತ್ತು ಡೈಜಿ ವಾಲ್ಡಿನವರು. ಸರಿ, ಓಕೆ, ನಾವುಗಳು ದಯವಿಟ್ಟು ತಪ್ಪು. ಅವರು ರಾತ್ರಿ ದುಡ್ಡಿದ್ದಾರೆ, ನನ್ನದೇ ಸಹೋದರಿ ಒಬ್ಳು ಅವರು ಇಲ್ಲಿ ಸೂರ್ಯದಲ್ಲಿ ಇದ್ದಾರೆ, ಅವಳ ಹತ್ರ ಕೇಳಲಿಲ್ಲ ಏನಿಲ್ಲ. ನಾವುಗಳು ತಪ್ಪು ಮಾಡಿದ್ರೆ ಡೈರೆಕ್ಟ್ ಆಗಿ ಹೇಳಿ ಸರ್. ಇನ್ನೊಂದು ಖಾಸಗಿ ವಾಹಿನಿಯ ಬಗ್ಗೆ ಸುದ್ದಿಯನ್ನು ಬಿತ್ತರಿಸುವಂತ ನಮ್ಗೆ ಬೇಕಾಗಿಲ್ಲೇ ಸರ್. ನಾವು ಯಾವುದೇ ರೀತಿಯ ಆಡಿಯೋ ವೈರಲ್ ಮಾಡಿಲ್ಲ, ಯಾವುದನ್ನು ಕೂಡ ವೈರಲ್ ಮಾಡಿಲ್ಲ. ನಮ್ಮವರು ಬೇಡವನ್ನುವಂತಹ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ, ಯಾಕಂದ್ರೆ ಆಗಿರುವಂತಹ ಜನರ ಮನಸ್ಥಿತಿಯ ಬಗ್ಗೆ ನಾವು ಕಾರ್ಯಕ್ರಮ ಮಾಡಿದ್ವಿ ಹೊರತು ಯಾವುದೇ ರೀತಿಯ ತಪ್ಪುಗಳನ್ನು ದೊಡ್ಡದಾಗಿ ವಿಜೃಂಭಣೆಯಿಂದ ತೋರಿಸುವಂತಹ ಕೆಲಸವನ್ನು ನಾವು ಮಾಡಿಲ್ಲ. ಇದ್ರೆ ಹೇಳುವಾಗ ನೀವು ಫಸ್ಟ್ ಬಂದ ಫ್ಲೈಟಿನ ವಿಷಯದಲ್ಲಿ ನಿಮ್ದು ನಿಮ್ಮ ದೊಡ್ಡ ಕೆಲಸ, ನೀವು ಅದನ್ನು ಅದು ಗಡಿ ಗಡಿ ರಿಪೀಟ್ ರಿಪೀಟ್ ಮಾಡಿ ದುಬೈ ಅವರೆಲ್ಲ ಹೆದರಿದ್ರು. ಈಗತ್ತು ಸರಿಯಾಗಿದೆ ಸರ್. ನಾವು ಹೆದರಿದ್ವಾ? ನಾವು ಹೆದರಿಸುವ ಹಾಗೆ ಕೆಲಸ ಮಾಡಿದ್ವಾ? ನಾವು ನಾವು ಡೈರೆಕ್ಟ್ ಆಗಿ ನಾನು ಹೇಳಿದ್ದು ಅಲ್ಲಿ ಅಂತ ದೊಡ್ಡ ಇದಾಗ್ಲಿಲ್ಲ, ಅದು ನೀವು ನೆಗೆಟಿವ್ ವಿಷಯವನ್ನೇ ಫಸ್ಟ್ ಇದರಲ್ಲಿ ಇಶ್ಯೂ ಮಾಡಿದ್ದೀರಿ ನೀವು. ಇಲ್ಲ ಸರ್, ಜನರಿಗೆ ಬರೆಯಿತು ಸರ್. ಸರ್, ಕಳೆದ ಅವರು ಹೇಳಿದಾಗ ಎಷ್ಟೋ ಜನ ಕ್ಯಾನ್ಸಲ್ ಮಾಡಿದ್ದಾರೆ ಟಿಕೆಟ್. ಸರ್ ಸರ್, ಒಂದು ತಮ್ಗಳಿಗೆ ಸರಿಯಾಗಿರುವಂತಹ ಮಾಹಿತಿ ಬೇಕಾಗಿದೆ. ನಾವು ಮಾಡಿರುವಂತಹ ಕಾರ್ಯಕ್ರಮ ಬರೋಬ್ಬರಿ 3 ಕಾರ್ಯಕ್ರಮ ಮಾಡಿದ್ದೇವೆ. 3 ಕಾರ್ಯಕ್ರಮದಲ್ಲೂ ಕೂಡ ಪ್ರಥಮ ಬಾರಿಗೆ ಕುವೈಟ್ ನಿಂದ ಮಾತನಾಡಿದಾಗ ರಾಜ್ ಭಂಡಾರಿ ಅವರು ಮತ್ತು ರಮೇಶ್ ಭಂಡಾರಿ ಅವರು ನಮ್ಮ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದರು. 2ನೇ ಪ್ರೋಗ್ರಾಮ್ ಮಾಡಿದಾಗ, ದುಬೈನ ಪ್ರೋಗ್ರಾಮ್ ಮಾಡಿದಾಗ ನವೀದ್ ಮಾಗುಂಡಿ ಅವರು
ಹೇಳಿದ್ರು. ಅದೇ ರೀತಿ ಇಲ್ಲಿದ್ದಂತಹ ಪ್ಯಾನೆಲ್ ಡಿಸ್ಕಷನ್ ದಯಾ ಕಿರೋಡ್ ಏನಂತಂದು ಅಂತವರು, ಇವರಿಬ್ರು ಕೂಡ ಈ ದುಬೈನಿಂದ ಯಾರೆಲ್ಲ ಮಂಗಳೂರಿಗೆ ಬಂದಿದ್ದಾರೆ, ಈ ಮಂಗಳೂರಿಗೆ ಬಂದವರಂತಹ ಮುತುವರ್ಜಿಯನ್ನು ವಹಿಸಿರುವಂತಹ ಇಬ್ರು ಕೂಡ ಪ್ಯಾನೆಲ್ ಅಲ್ಲಿ ಇದ್ರು. ನಾವು ಸುಖ ಸುಮ್ಮನೆ ಸರ್ ಮಾತಾಡಿಲ್ಲ, ಆ ಇಬ್ಬರನ್ನು ಮುಂದೆ ಇಟ್ಕೊಂಡು ಅವರನ್ನ ಇಬ್ಬರನ್ನು ಕೂತ್ಕೊಳಿಸಿ ಏನ್ ಸರ್ ಈ ರೀತಿ ಸಮಸ್ಯೆ ಆಗಿದ್ಯಾ ಅನ್ನುವಂಥದ್ದು ನಾವು ಅವರ ಹತ್ರ ಕೇಳಿದ್ವಿ. ನಾನೊಬ್ಬ ನಿರೂಪಕನಾಗಿ ಒಬ್ಬನೇ ಕೂತ್ಕೊಂಡು ಇಲ್ಲಿ ಜಡ್ಜ್ಮೆಂಟ್ ಕೊಡ್ಲಿಲ್ಲ, ಯಾವ ಕಾರ್ಯಕ್ರಮ ಆದ್ರೂ ಕೂಡ ಇಲ್ಲಿ ಒಬ್ಬನೇ ನಿರೂಪಕನಾಗಿ ಕೂತ್ಕೊಂಡು ನಾನು ಜಡ್ಜ್ಮೆಂಟ್ ಕೊಡ್ಲಿಲ್ಲ. ಓಕೆ, ಇಲ್ಲಿ ಇದ್ದಾಗ ಪ್ಯಾನೆಲ್ ಅಲ್ಲಿ ಯಾರಾದ್ರೂ ಇರ್ತಾರೆ ಅದಕ್ಕೆ ಸಂಬಂಧಪಟ್ಟವರು. ಈಗ ಅಲ್ಲಿ ಇರುವಂತವರು ಇಬ್ರು ಕೂಡ ಅನಿವಾಸಿ ಕನ್ನಡಿಗರ ಒಕ್ಕೂಟದ ಅಧ್ಯಕ್ಷರು, ಇನ್ನು ಕೂಡ ಕರ್ನಾಟಕ ಸ್ಪೋರ್ಟ್ಸ್ ಕ್ಲಬ್ ನ ಅಧ್ಯಕ್ಷರು. ಸೊ ಅವ್ರ ಜೊತೆ ಮಾತಾಡ್ತಾ ಇದ್ದೇವೆ, ಏನಾಗಿದೆ ಅನ್ನೋದು ಅವರುಗಳು ಸ್ಪಷ್ಟೀಕರಣ ಕೊಡಬೇಕು. ನಾವು ಮಾಧ್ಯಮಗಳಾಗಿ, ನಾವು ಜಡ್ಜ್ ಗಳಲ್ಲ, ನಾವು ತೀರ್ಪುಗಳಲ್ಲ. ಆದರೆ ನೀವು ಹೇಳುವಾಗ ದಯವಿಟ್ಟು ನನ್ನ ವಿನಂತಿ ಇಷ್ಟೇ, ನೀವು ಜಿಲ್ಲಾಡಳಿತ ಫಸ್ಟ್ ಮಾಡುವಾಗ್ಲೂ ಜಿಲ್ಲಾಡಳಿತ ಸಮಸ್ಯೆ, ಜಿಲ್ಲಾಡಳಿತ ತಪ್ಪು, ಅದು ತಪ್ಪು. ಹಾಗಾದ್ರೆ ಅಲ್ಲಿ ಕೋವಿಡ್ ನಲ್ಲಿ ಕೆಲಸ ಮಾಡಿದಂತ ಆ 4 ಗಂಟೆ ತನಕ ಮತ್ತೆ ಅವ್ರಿಗೆ ಎಷ್ಟು ಬೇಜಾರಾಗ್ಬಹುದು? ಅವ್ರು ವರ್ಕ್ ಮಾಡ್ಲಿಲ್ವಾ? ಯಾರೋ ಒಂದು ನೀರು ಕೊಡ್ಲಿಲ್ಲ ಅಂತೇಳಿ ಅದನ್ನ ಇಶ್ ಮಾಡುದಲ್ಲ. ಅಲ್ಲಿ ಒಳ್ಳೆ ತಾರದ ಇವತ್ತು ಬಂದಿದ್ದೇವೆ ಅದು ಬಾಯಿಯಿಂದ ಸರಿಯಾಗಿದೆ ಅಂತ. ಆ ದಿವಸ ಅವ್ರು ಹೆದರ್ಲಿಕ್ಕೆ ಕಾರಣ ಯಾರು? ಈಗ ಅವರ ಬಾಯಲ್ಲಿ ಬಂತಲ್ವಾ, ಅಲ್ಲಿ ಬರ್ಲಿಕ್ಕೆ ಕೆಲವರು ಟಿಕೆಟ್ ಕ್ಯಾನ್ಸಲ್ ಮಾಡಿದ್ದಾರೆ. ನಾವು ಏನಾದ್ರು ಆಗಿದ್ರು ಅಂದ ಅಥವಾ ನಿಮ್ಮ ನಿಯೋಗ ಜಿಲ್ಲಾಧಿಕಾರಿ ಮನವರಿಕೆ ಮಾಡ್ಬೇಕಿತ್ತು ಮಾಧ್ಯಮದ ಮೂಲಕ ಮಾಡಿ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಇಷ್ಟು ಮಾಡಿದಂತ ಒಳ್ಳೆ ಕೆಲಸ, ಇಲ್ಲಿದ ಪಾರ್ಲಿಮೆಂಟ್ ಸದಸ್ಯರು ವೇದವಾಚಾರ್ಯ ಇರ್ಬೋದು, ತುಂಬಾ ಕೆಲಸ ಮಾಡಿದ್ದಾರೆ. ನಮ್ಗೆ ಯಾಕೆ ನಾವು ನೆಗೆಟಿವ್ ಅನ್ನ ಹೇಳ್ಬೇಕು? ಜನರನ್ನು ಹೆದರಿಕಿಸಬಾರ್ದು. ಸತ್ಯ ವಿಚಾರ ಬೇಕು, ಹೌದು, ಕೆಲವು ಸಮಯದಲ್ಲಿ ಸತ್ಯ ವಿಚಾರ ಮಾತ್ರ ಬೇಕು. ಕೆಲವು ಸಮಯದಲ್ಲಿ ನಾವು ಸ್ವಲ್ಪ ಪೊಲೈಟ್ ಆಗಿ ತಗೊಂಡು ಧೈರ್ಯ ತುಂಬುವಂತ ಕೆಲಸ ಆಗುವುದು ನನ್ನ ವಿನಂತಿ. ರೈಟ್ ಸರ್, ತಮ್ಮ ಮಾತಿನ ಹಿಂದಿನ ಆಕ್ರೋಶ ಅರ್ಥ ಆಗ್ತಾ ಇದೆ, ಯಾತಕ್ಕೋಸ್ಕರ ಹೇಳ್ತಾ ಇದ್ರ ಅನ್ನೋದು. ಎಸ್, ಎನಿವೇ, ಥ್ಯಾಂಕ್ ಯು ಸೋ ಮಚ್ ಅಂಡ್ ವೆಲ್ಕಮ್. ಎಸ್ ಸರ್, ವೆಲ್ಕಮ್ ಒನ್ಸ್ ಅಗೇನ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ತಮ್ಮ ಈ ಮಾತಿನ ಹಿಂದಿನ ಆಕ್ರೋಶ ಆಗ್ತಾ ಹೋಗ್ತಾ ಇದೆ ನಮ್ಗಳಿಗೆ, ಯಾಕೆ ಈ ಮಾತು ಹೇಳ್ತಾ ಇದೀರ ಅನ್ನೋದು. ಎಸ್ ಸರ್, ಎನಿಥಿಂಗ್? ನಾಸೀರ್ ಕಾರಾಜಿ ಅವರು ಹೇಳಿಕಿರುವಂತದ್ದು, ನಾವು ಲಾಸ್ಟ್ ಟೈಮ್ ನೆಗೆಟಿವ್ ಆಗಿ ತೋರಿಸಿದ್ದಲ್ಲ, ಯಾರಾದ್ರೂ ತಪ್ಪು ಮಾಡಿದ ತಪ್ಪನ್ನು ನಾವು ಅವರಿಗೆ ತಿಳಿಸ್ಬೇಕು, ಅವರಿಗೆ ಆ ತಪ್ಪನ್ನು ಮನವರಿಕೆ ಮಾಡ್ಬೇಕು, ಅವ್ರ ತಪ್ಪೇನು ಅಂತ ನಾವು ಅವ್ರಿಗೆ ಹೇಳ್ಬೇಕು. ಅದಾಗಿತ್ತೇನು ಲಾಸ್ಟ್ ಟೈಮ್ ನಾವು ಈ ಕಾರ್ಯಕ್ರಮದ ಮುಖಾಂತರ ಮಾಡಿದ್ವಿ. ಒಂದ್ ವೇಳೆ ಲಾಸ್ಟ್ ಟೈಮ್ ಆದಂತ ಒಂದು ಮಿಸ್ಟೇಕ್ ಅನ್ನು ನಾವು ಜನರ ನಡುವೆ, ಸಾರ್ವಜನಿಕರ ನಡುವೆ ಮಾಧ್ಯಮದ ಮುಖಾಂತರ ತರತ್ತಿದ್ದರೆ ಇವತ್ತು ಈ ಒಂದು ನಿನ್ನೆ ಇವತ್ತು ಒಂದು ಪರಿಹಾರ ಅವರಿಗೆ ಸಿಗ್ತಾ ಇರ್ಲಿಲ್ಲ. ಇನ್ನ ನಿನ್ನ ರೀತಿಯ ಒಂದು ಪೂರ್ವ ರೀತಿಯ ಒಂದು ತಯಾರಿಕೆ ನಡೀತಾ ಇರ್ಲಿಲ್ಲ. ಎಲ್ಲ ಇದಕ್ಕೆ ಕಾರಣ ಏನು? ನಾವು ಮಾಧ್ಯಮದ ಮುಖಾಂತರ, ನೀವು ಸ್ಪೆಷಲ್ ಆಗಿ ಹೇಳೋದಾದ್ರೆ ಅಲ್ಲಿ ನಡೆದಂತ ಒಂದು ರಾತ್ರಿಯಲ್ಲಿ ನಡೆದಂತ ಒಂದು ಸಣ್ಣ ಸಮಸ್ಯೆ ಇರ್ಬೋದು, ದೊಡ್ಡ ಸಮಸ್ಯೆ ಇರ್ಬೋದು, ಅವ್ರು ಗೊತ್ತಿಲ್ಲ. ಒಂದು ಒಂದು ಏನು ಪ್ರೆಗ್ನೆಂಟ್ ವುಮೆನ್ ಗೆ ನೀರಿಗೆ ಅಲ್ಲಿ ಅವರು ಹರಸಾಹಸ ಪಡ್ತಾ ಇದ್ದಾರೆ, ಅವ್ರಿಗೆ ಕುಡಿಯಲಿಕ್ಕೆ ನೀರು ಸಿಗ್ತಾ ಇಲ್ಲ. ಅದು ಅವರಿಗೆ ಅವರ ಮಟ್ಟಿಗೆ ಒಂದು ಸಣ್ಣ ಸಮಸ್ಯೆ ಆಗಿರ್ಬೋದು. ಆದ್ರೆ ನನ್ನ ಮಟ್ಟಿಗೆ ಅದು ಹೇಳುದಾದ್ರೆ ಒಂದು ಜೀವವನ್ನು ಕಳೆದುಕೊಳ್ಳುವ ಒಂದು ಜೀವವನ್ನು ರಕ್ಷಿಸುವ ಒಂದು ಏನು ಸನ್ನಿವೇಶವಾಗಿರ್ತದೆ ಆ ನೀರು ಎಂಬುವಂತದ್ದು, ಗೊತ್ತಾಯ್ತಾ? ಆ ಒಂದು ಲೋಪದೋಷವನ್ನು ನಾವು ಜಸ್ಟ್ ತೋರಿಸಿದ್ವಿ, ಗೊತ್ತಾಯ್ತಾ? ಅದು ಬಿಟ್ಟು ಯಾರನ್ನು ನೆಗೆಟಿವ್ ಮಾಡಿ ದೂರಿದ್ದಲ್ಲ. ಅದಕ್ಕೆ ಅನುಸಾರವಾಗಿ ಏನು ನಾವು ಇವತ್ತು ಶಭಾಷ್ ಹೇಳ್ತಾ ಇದ್ದೇವೆ, ಹ್ಯಾಟ್ಸಪ್ ಹೇಳ್ತಾ ಇದ್ದೇವೆ ಮಂಗಳೂರಿನ ಜಿಲ್ಲಾಧಿಕಾರಿಗೆ. ಎಲ್ಲ ಸಮಸ್ಯೆಯನ್ನು ಅವರೇನು ಮನವರಿಸಿ, ಏನೆಲ್ಲ ಕುಂದುಕೊರತೆಗಳಿತ್ತ ಅದನ್ನು ಮನವರಿಸಿ ಅದಕ್ಕೆ ಬೇಕಾದಂತ ಪರಿಹಾರವನ್ನು ಮಾಡಿದ್ದಾರೆ. ನಿನ್ನೆ ಈ ರೀತಿಯ ಒಂದು ಪೂರ್ವ ತಯಾರಿ ನಡೀತಾ ಇರಲಿಲ್ಲ. ಅರ್ಥ ಮಾಡಿಕೊಡ್ಬೇಕು, ಮಾಧ್ಯಮ ಇರುವುದೇ ಅದಕ್ಕೋಸ್ಕರ. ಏನೆಲ್ಲ ತಪ್ಪು ನಡೀತದೆ ಅದನ್ನು ತೋರಿಸ್ಬೇಕು ಜನರಿಗೆ, ಸಾರ್ವಜನಿಕರೇ ತೋರಿಸ್ಬೇಕು, ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಇಲಾಖೆಗಳಿಗೆ ಅವರ ಗಣನೆಗೆ ತರಬೇಕು. ಅದ್ರ ನಂತರವೇ ಅದೇನಕ್ಕೆ ಏನಾದ ಅಲ್ಲಿ ಒಂದು ಪರಿಹಾರ ಸಿಗುವಂತ. ಅವರ ಆಕ್ರೋಶದ ಬಗ್ಗೆ ನಮ್ಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನನ್ನ ಒಂದು ಮಾತಾಗಿದೆ. ಎಸ್, ಅಬ್ಸೊಲ್ಯೂಟ್ಲಿ, ಅಬ್ಸೊಲ್ಯೂಟ್ಲಿ, ವೆರಿ ಬ್ಯೂಟಿಫುಲ್. ಎಸ್ ಸರ್, ಎಸ್ ಸರ್, ಬರ್ತೇನೆ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ದಯಮಾಡಿ ಕರೆ ಮಾಡಿದಾಗ ಟಿ ವಿ ಅಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ದಿದ್ರೆ ಕರೆ ಕಟ್ ಆಗುತ್ತೆ. ಎಸ್ ರಶೀದ್ ಅವರು ನಮ್ಮ ಜೊತೆ, ರಶೀದ್ ಅವರು ಮಾತಾಡಿ ಸರ್, ಏನ್ ಹೇಳ್ತೀರಾ? ಎಸ್, ಜಿಲ್ಲೆಯ ಜನರ ಒಂದು ಪ್ರತಿಕ್ರಿಯೆ ಬಗ್ಗೆ ಅಂಡ್ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಕೂಡ ಬರುತ್ತೆ. ಎಸ್ ಸರ್, ರಶೀದ್ ಅವರು ನೋಡಿ, ನಾವು ಭಾರತ ಎಂಬ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿದ್ದೇವೆ. ಇಲ್ಲಿ ಏನಾದರೂ ನಮ್ಮ ಗವರ್ಮೆಂಟ್ ಇರಲಿ, ನಮ್ಮ ಅಧಿಕಾರಿಗಳಿರಲಿ, ಏನಾದರೂ ತಪ್ಪು ಮಾಡಿದ್ರೆ ಅದರ ವಿರುದ್ಧವಾಗಿ ನಾವು ಧ್ವನಿ ಎತ್ತಿದ್ದರೆ ನಮ್ಗೆ ಖಂಡಿತವಾಗಿ ಪರಿಹಾರ ಉಂಟು. ಆ ಪರಿಹಾರವಾಗಿದೆ ನಿನ್ನೆ ನಮ್ಗೆ ಸಿಕ್ಕಿದ್ದು. ಅಷ್ಟೊಂದು ವೆಲ್ಕಮ್ ನಾನು ನೋಡಿದ ಪ್ರಕಾರ, ಈಗ ರಿಯಾನ್ ಅವರು ಮಾತಾಡಿದ್ರು, ಅವರು 6:09 ಲ್ಯಾಂಡ್ ಆಗಿದಂಗೆ ಮೆಸೇಜ್ ಮಾಡಿದ್ರು. 6:09 ಲ್ಯಾಂಡ್, 8:13 ಅವರು ಬಸ್ ಅಲ್ಲಿ ಇದ್ದಾರೆ, 2 ಗಂಟೆ ಒಳಗೆ ಬಸ್ ಅಲ್ಲಿ ಇದ್ದಾರೆ. ಅಷ್ಟೊಂದು ವ್ಯವಸ್ಥಿತವಾಗಿ ಒಳ್ಳೆ ಪ್ರಿಪರೇಷನ್ ಆಗಿ ನಮ್ಮ ಜಿಲ್ಲಾಡಳಿತಾಧಿಕಾರಿ ಅವರು ಮಾಡ್ಲಿಕ್ಕೆ ಸಾಧ್ಯ ಉಂಟು. ಯಾಕೆ ಹೀಗೆ ಸಾಧ್ಯ ಆಯ್ತು? ನಮ್ಮ ಒಂದು ವಾಯಸ್ಸಿನಿಂದಾಗಿ ಇದು ಸಾಧ್ಯ ಆಯ್ತು. ಅದಕ್ಕೆಲ್ಲದು
ನಮ್ಮ ಭಾರತದಲ್ಲಿ ಇರುವಂತಹ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಎಲ್ಲಾ ರೀತಿಯ ಒಂದು ವ್ಯವಸ್ಥೆಗೆ ಖಂಡಿತವಾಗಿಯೂ ಸಾಧ್ಯ ಉಂಟು. ಅದನ್ನು ಮಾಡ್ಲಿಕ್ಕೆ ನಾವು ಏನಬೇಕು, ಪ್ರಜೆಯವರು ಏನ್ ಮಾಡ್ಬೇಕು, ಅದನ್ನು ನಾವು ತೋರಿಸಿಕೊಡ್ಬೇಕು. ನಮ್ಗೆ ಈ ರೀತಿ ಕಷ್ಟ ಆಗ್ತು ನೀವು ಮಾಡಿ, ಆ ಧ್ವನಿ ಎತ್ತಿದ್ರೆ ಮಾತ್ರ ನಮ್ಗೆ ಇಲ್ಲಿ ಪರಿಹಾರ ಸಿಗ್ಬೋದು. ಆ ಒಂದು ಪರಿಹಾರವಾಗಿದೆ ಅಲ್ಹಮ್ದುಲಿಲ್ಲಾ. ನಿನ್ನೆ ಬಂದಂತಹ ದುಬೈಯಿಂದ ಬಂದಂತಹ ಅನಿವಾಸಿ ಕನ್ನಡಿಗರಿಗೆ ಸಿಕ್ಕಿದೆ. ನಿಜವಾಗ್ಲೂ ಸರ್ ನಿಜವಾಗಿರುವಂತಹ ಮಾತುಗಳು, ಜಿಲ್ಲಾಧಿಕಾರಿಗಳು ದೂರಲಿಲ್ಲ, ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಮಾಡಿದಾರೆ ಅವರು, ಮಾಡಿದ ಮತ್ತು ಎಲ್ಲಾ ಗವರ್ಮೆಂಟ್ ಸೆಕ್ಟರ್ ಅವರು, ಎಂಪಿಗಳು, ಎಂಎಲ್ಎಗಳು ತುಂಬಾ ಅರಸಾಸ ಮಾಡಿಕೊಂಡು ಆ ಒಂದು ಫ್ಲೈಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ಅದನ್ನು ನಾವು ದೂರಲಿಲ್ಲ, ಖಂಡಿತವಾಗಿ ನಾವು ಪ್ರಶಂಸಿಸಿದ್ದೇವೆ. ನಾವು ನಮ್ಗೆ ನೋಡಿ ಎಷ್ಟು ಯಾವ ರೀತಿ ವೆಲ್ಕಮ್ ಆಗ್ಬೇಕಿತ್ತು ಆ ರೀತಿ ಆಗ್ಲಿಲ್ಲ ಅಂತ ಮಾತ್ರ ನಾವು ಅಲ್ಲಿ ಹೇಳಿದ್ವಿ. ಆದ್ದರಿಂದ ನೋಡಿ, ಆ ಒಂದು ಪ್ರಯತ್ನದಿಂದ, ಆ ಒಂದು ಧ್ವನಿಯಿಂದ ನಿನ್ನೆ ಬಂದಂತ 173 ಜನರಿಗೆ ಒಂದು ಒಳ್ಳೆಯ ಒಂದು ಮನಃಶಾಂತಿ ತರುವಂತ ಒಂದು ವೆಲ್ಕಮ್ ಅಲ್ಲಿ ಸಿಕ್ಕಿದೆ ಅಲ್ವಾ. ನಿಜವಾಗ್ಲು ನಿಜವಾಗ್ಲು. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಅಂಡ್ ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೀಯಾ ಸರ್? ನಮಸ್ತೆ, ಧ್ವನಿ ಕೇಳ್ತಾ ಇದೀಯಾ? ಓಕೆ, ಎಸ್ ಸರ್. ಅದೇ ರೀತಿ ಸರ್, ನಾಸೀರ್ ಅವರು, ಸಮಯದ ಅಭಾವ ತುಂಬಾ ಇದೆ, ಅಂಡ್ ತಮಗೂ ಕೂಡ ಒಂದು ಇಫ್ತಾರ್ ಊಟ ಇದೆ, ಭಾಗವಹಿಸಬೇಕಾಗುತ್ತೆ ಸರ್. ಎಸ್, ಅದೇ ರೀತಿ ನಾಸೀರ್ ಅವರು ಸರ್, ಈ ಸಂದರ್ಭ ಆಗಿರುವಂತಹ ತಪ್ಪುಗಳೆಲ್ಲವೂ ಕೂಡ ಸರಿ ಆಗಿದೆ. ಅಂಡ್ ಈಗ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು, ಇನ್ನೊಂದು ಫ್ಲೈಟ್ನ ಫ್ಲೈಟ್ ಯಾವಾಗ ಬರುತ್ತೆ, ಅಂಡ್ ಏನು ಕತೆ ಅನ್ನುವಂಥದ್ದು, ಇದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಿತ್ತು ಸರ್. ನೆಕ್ಸ್ಟ್ ಫ್ಲೈಟ್ ಆಲ್ಮೋಸ್ಟ್ 23rd ಇದೇ ತಿಂಗಳು 23rd ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಅದು ದುಬೈಯಿಂದ ಬ್ಯಾಂಗ್ಳೂರ್ಗೆ ಆಗಿರ್ತದೆ, ಬ್ಯಾಂಗ್ಳೂರ್ ಇಂದ ವಯಾ ಮ್ಯಾಂಗ್ಳೂರಿಗೆ ಬರುವಂತದ್ದು. ಓಕೆ, ಆಲ್ಮೋಸ್ಟ್ ಅಂದ್ರೆ ಈ ಒಂದು ಬರ್ಲಿಲ್ಲ, ಆದ್ರೆ 23rd ನಮ್ಗೆ ನೆಕ್ಸ್ಟ್ ಒಂದು ಫ್ಲೈಟ್ ಅನ್ನು ಏನ್ ಮಾಡಿದೆ, ನಮ್ಮ ಸರ್ಕಾರ ಏನ್ ಮಾಡಿ ಒದಗಿಸಿ ಕೊಟ್ಟಿದೆ. ಅದಕ್ಕೆ ನಾವು ಕರ್ನಾಟಕ ಸರ್ಕಾರ ಇರ್ಬೋದು, ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು, ಈ ಒಂದು ಎರಡು ಸರ್ಕಾರವನ್ನು ಕೂಡ ನಾವ್ ಏನ್ ಮಾಡ್ತೇವೆ, ಅಭಿನಂದಿಸ್ತೇವೆ, ನಮ್ಮನ್ನು ಪರಿಗಣಿಸ್ತಾರೆ ಅಂತ. ಅಲ್ಲಿ ಇದ್ರ ಮತ್ತೊಂದು ವಿಷಯ ಮಾಡ್ಬೇಕು, ಇಸ್ರೋರಿಗೆ ಏನಾಗಿಲ್ಲ, ಸೌದಿ ಅರೇಬಿಯಾಕ್ಕೆ ಏನಾಗಿಲ್ಲ, ಫ್ಲೈಟ್ ಅರೇಂಜ್ಮೆಂಟ್ ಮಾಡಲಿಲ್ಲ, ಬಹರೇನ್ಗೆ ನಡೆಯಲಿಲ್ಲ, ಕುವೈತ್ಗೆ ನಡೀಬೇಕು, ಎಲ್ಲ ಪ್ರದೇಶಗಳಲ್ಲಿ ಸಂಘಸ್ನವನ್ನು ಹಾಕಿದ್ದಾರೆ. ಅದೇ ಪ್ರಯತ್ನವನ್ನು ಮುಂದುವರಿಸಿ ಕೇಂದ್ರ ಒಂದು ಒತ್ತಡವನ್ನು ತರಬೇಕು, ನಮ್ಮ ಉಳಿದ ಗಲ್ಫ್ ರಾಜ್ಯಗಳಿಗೆ ಫ್ಲೈಟ್ ಅನ್ನು ಹಾಕಿ ಅಲ್ಲಿರುವಂತ ಕೂಡ ನಮ್ಮ ಗಲ್ಫ್ ನಮ್ಮ ಸರ್ಕಾರ ಮಾಡಬೇಕಾಗಿದೆ. ರೈಟ್ ಸರ್, ರೈಟ್ ಸರ್. ಓಕೆ, ಓಕೆ. ಟೆಕ್ನಿಕಲಿ ಇಶ್ಯೂಸ್ ಇದೆ ಸರ್, ಸರಿಯಾಗಿ ಧ್ವನಿ ಕೇಳ್ತಾ ಇಲ್ಲ ತಮ್ದು. ಎಸ್ ಸರ್, ರಶೀದ್ ಅವರು ಸರ್, ಕೊನೆಯದಾಗಿ ಜನತೆಗೆ ಕೊಡುವಂತಹ ಸಂದೇಶ, ಅದೇ ರೀತಿ NRI, ಅದೇ ರೀತಿ ನಮ್ಮ ಭಾರತೀಯರಿಗೆ, ನಮ್ಮ ಜಿಲ್ಲೆಯವರಿಗೆ ತಾವು ಕೊಡುವಂತಹ ಒಂದು ಸಂದೇಶ ಸರ್. ಎಸ್ ಸರ್, ನೋಡಿ, ನಾವು ಗಲ್ಫ್ ರಾಷ್ಟ್ರದಲ್ಲಿದ್ದೇವೆ, ಅನಿವಾಸಿ ಕನ್ನಡಿಗರು, ಇಲ್ಲಿ ಜಾಸ್ತಿಯಾಗಿ ಕೆಲಸಕ್ಕೆ ಬರುವಂತಹ ಜನರು ಜಾಸ್ತಿ ಆಗಿರುವುದು, ಇಲ್ಲಿ ನಮ್ಗೆ ಹಿರಿಯ ನಾಗರಿಕರು ಜಾಸ್ತಿಯಾಗಿ ಕಾಣುವುದಿಲ್ಲ. ನಮ್ಮ ಭಾರತದಲ್ಲಿ, ಭಾರತಕ್ಕೆ ಬಂದಂತ ಅನಿವಾಸಿ ಕನ್ನಡಿಗರು, ನಾವು ನಮ್ಮ ಜಿಲ್ಲಾಡಳಿತಕಾರರು ನಮ್ಮ ಕ್ವಾರಂಟೈನ್ ಫೆಸಿಲಿಟಿಯನ್ನು ಸ್ವಲ್ಪ ನಿಗಾ ವಹಿಸಿಕೊಂಡು ನಿರ್ಲಕ್ಷ್ಯ ವಹಿಸದೆ ಕಠಿಣ ಕ್ರಮವನ್ನು ಅಲ್ಲಿ ಕೈಗೊಳ್ಳಬೇಕಾಗಿದೆ. ಯಾಕೆಂದ್ರೆ ಇಲ್ಲಿಂದ ಬಂದಂತೆ ನೋಡಿ, ಮೊನ್ನೆ ಫಸ್ಟ್ ಫ್ಲೈಟ್ ಅಲ್ಲಿ 20 ಜನರಿಗೆ ಪಾಸಿಟಿವ್ ಆಗಿದೆ. ಆಗಿರುವಾಗ ಕ್ವಾರಂಟೈನ್ ಫೆಸಿಲಿಟಿಯನ್ನು ತುಂಬಾ ನಿಗಾ ಇಟ್ಟುಕೊಂಡು ಒಳ್ಳೆ ರೀತಿಯಲ್ಲಿ ನಿರಾಕರಿಸಬೇಕಾಗಿದೆ. ಯಾಕೆಂದ್ರೆ ಅಲ್ಲಿ ಬಿನ್ನಿ ಏನಾದ್ರೂ ಅದ್ರ ಸ್ಪ್ರೆಡ್ ಆದ್ರೆ ಅದನ್ನು ಮತ್ತೆ ಚೈನ್ ಅನ್ನು ಕಟ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಉಂಟು. ಈಗ ನೋಡಿ, ನಾವು ಹೋಗಿ ಫ್ಯಾಮಿಲಿಯಲ್ಲಿ ಮಿಂಗ್ಲ್ ಆಗ್ತೇವೆ, ಹೋಗಿ ಬಂದವರು, ಆಗ ಅಲ್ಲಿರುವಂತ ಹಿರಿಯ ನಮ್ಮ ತಾಯಿಯಿಂದಿರು ಇಲ್ಲದ್ರೆ ನಮ್ಮ ತಂದೆಯಿಂದಿರು ಅವರಿಗೆಲ್ಲ ಅದು ಸ್ಪ್ರೆಡ್ ಆಗಿ ತುಂಬಾ ಈಸಿಯಲ್ಲಿ ಸ್ಪ್ರೆಡ್ ಆಗ್ತದೆ. ಅದಕ್ಕಿರುವಾಗ ಈ ಕ್ವಾರಂಟೈನ್ ವ್ಯವಸ್ಥೆಗೆ ತುಂಬಾ ಒಂದು ಸ್ಪೆಷಲ್ ಟಾಸ್ಕ್ ಅನ್ನು ಇಟ್ಟುಕೊಂಡು ಒಳ್ಳೆ ರೀತಿಯ ಒಂದು ಪ್ಲಾನ್ ಮಾಡಿ ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡಬೇಕಾಗಿ ನಾವು ವಿನಂತಿಸ್ತೇವೆ. ಅದೇ ರೀತಿ ಈಗ ತುಂಬಾ ಜನರು, ಈಗ ನೋಡಿ, ಒಂದು ಕಂಪ್ಲೇಂಟ್ ಆಲ್ರೆಡಿ ಬಂತು ಅವರಿಗೆ, ಇಲ್ಲಿ ಇಲ್ಲುವಂತ ಫುಡ್ಡಿನ ವ್ಯವಸ್ಥೆ, ರೂಮಿನ ವ್ಯವಸ್ಥೆ ತುಂಬಾ ಕಷ್ಟಪಟ್ಟಿದ್ದಾರೆ. ಆಗಿರುವಾಗ ಆ ಒಂದು ಜನರಿಗೆ ಇಲ್ಲಿಂದ ಬರ್ಲಿಕ್ಕೆ ಟಿಕೆಟ್ ನ ವ್ಯವಸ್ಥೆ ಆದ್ರೂ ನಮ್ಮ ಭಾರತ ಸರ್ಕಾರವು ಫ್ರೀ ಆಗಿ ಮಾಡ್ಬೇಕು. ನಾ ಬೆಳಗಿನ ಇದರ ಸೆಕ್ಷನ್ ಅಲ್ಲಿ ಹೇಳಿದೆ, ಅಟ್ ಲೀಸ್ಟ್ ಜಿಲ್ಲಾಧಿಕಾರಿ ಒಂದು ಪ್ರಯತ್ನದಿಂದ ಒಂದು ಫ್ಲೈಟ್ ಬರುವಾಗ 50 ಜನರಿಗಾದ್ರೂ ಒಂದು ಫ್ರೀ ಕ್ವಾರಂಟೈನ್ ಫೆಸಿಲಿಟಿಯನ್ನು ಮಾಡಬೇಕಾಗಿ ನಾನು ಕೇಳ್ತಾ ಇರ್ತೇನೆ. ಮತ್ತೊಂದು ನೋಡಿ, ಇಲ್ಲಿ ಒಂದು ಹೆಲ್ಪ್ ಡೆಸ್ಕ್ ಅನ್ನು ಅವರು ಓಪನ್ ಮಾಡಬೇಕು. ಯಾವ ರೀತಿ ಅಂದ್ರೆ ಇಲ್ಲಿಗೆ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಒಂದು ಕಮ್ಯುನಿಕೇಶನ್ ಇಡುವ ಹಾಗೆ, ಮತ್ತು ಅದೇ ರೀತಿ ಇಲ್ಲಿಂದ ಬರುವವರು ಯಾವ ರೀತಿ ಗೈಡ್ಲೈನ್ಸ್
ಅವ್ರಿಗೆ ಬೇಕು ಆ ರೀತಿ ಒಂದು ಗೈಡ್ ಲೈನ್ಸ್ ಕೊಡ್ಲಿಕ್ಕೆ ಒಂದು ಹೆಲ್ಪ್ ಡೆಸ್ಕ್ ನಮ್ಮ ಡಿ ಸಿ ಅವರಿಂದ ಆಗ್ಬೇಕಾಗಿದೆ. ಯಾಕೆಂದ್ರೆ ನಾವು ನಿನ್ನೆ ಒಂದು ಫ್ಲೈಟ್ ಬರುವಾಗ ಹಿರಿಯರ್ ಮತ್ತೆ ಕೆಲವರನ್ನು ಒಟ್ಟು ಸೇರಿಸಿ ತುಂಬಾ ಒಂದು ಗೈಡ್ ಲೈನ್ಸ್ ಅವ್ರಿಗೆ ಕೊಟ್ಟಿದೆ, ತುಂಬಾ ಸಹಕಾರವಾಗಿದೆ ಅವರಿಗೆ. ರೈಟ್ 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 ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ರಶೀದ್ ಅವರು, ಅಬ್ದುಲ್ ರಶೀದ್ ಅವರು, ಅನಿವಾಸಿ ಕನ್ನಡಿಗರ ಒಕ್ಕೂಟದ ಅಧ್ಯಕ್ಷರು. ಅದೇ ರೀತಿ ನಾಸಿರ್ ಕಾರಾಜರು, ಕರ್ನಾಟಕ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ದುಬೈನ ನಾಸಿರ್ ಕಾರಾಜರು, ಇಬ್ಬರಿಗೂ ಕೂಡ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಬೋತ್ ಆಫ್ ಯು. ಎಸ್ ಸರ್, ಎಸ್. ಕೊನೆದಾಗಿ ರೈಟ್ ಸರ್, ನಿತಿನ್ ಅವರ ಕೊನೆದಾಗಿ ಹೇಳಲಿಕ್ಕಾದ್ರೆ ರೈಟ್ ಅಂದ್ರೆ ಕರ್ನಾಟಕಕ್ಕೆ ನಮ್ಮ ಯು ಎ ಇಂದ ಆಲ್ಮೋಸ್ಟ್ ಇವಾಗ 5000 ಜನರು ಏನಾಗಿದ್ದಾರೆ ರಿಜಿಸ್ಟರ್ ಮಾಡಿದ್ದಾರೆ. ಇಷ್ಟುವರೆಗೆ ಕರ್ನಾಟಕ ಇಲ್ಲಿಂದ ಹೋದದ್ದು 2 ಫ್ಲೈಟ್ ಮಾತ್ರ, ಅಂದ್ರೆ 355 ಜನರು ಮಾತ್ರ ಹೋದದ್ದು. ಇನ್ನು ಕೂಡ ಇಲ್ಲಿ ಮೋರ್ ದನ್ 5000 ಜನರು ಏನಾಗಿದ್ದಾರೆ ಇಲ್ಲಿದ್ದಾರೆ. ಆದ್ರಿಂದ ಈ ಒಂದು 2 ಫ್ಲೈಟ್ ಇಂದ ನಾವು ಖುಷಿ ಪಡುವುದಿಲ್ಲ. ಒಂದು ಸಣ್ಣ ಮಟ್ಟಿನ ಆ ಒಂದು ಇದರಲ್ಲಿ ಒಂದು ಕೇವಲ ಒಂದು ಏನಾಗಿದೆ 5% ಜನರು ಹೋಗಿದ್ದಾರೆ. ಇನ್ನು ಕೂಡ 95% ಜನರು ಇವಾಗ್ಲೇ ಏನಾಗಿದ್ದಾರೆ ಇಲ್ಲಿ ತೊಂದರೆಯಲ್ಲಿದ್ದಾರೆ. ಆದ್ರಿಂದ ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಸರ್ಕಾರ ಈ ಒಂದು ಫ್ಲೈಟ್ ಅರೇಂಜ್ಮೆಂಟ್ ಹಾಕುದ್ರಲ್ಲಿ ಸ್ಪೀಡ್ ಅಪ್ ಮಾಡ್ಬೇಕಾಗ್ತದೆ. ಕೇಂದ್ರಕ್ಕೆ ಇನ್ನು ಕೂಡ ಜಾಸ್ತಿ ಪ್ರೆಷರ್ ಹಾಕಿ ಇನ್ನು ಥರ್ಡ್ ಫೇಸ್ ಅಂದ್ರೆ 25th ನಂತರ ಬರುವಂತ ಶೆಡ್ಯೂಲ್ ಅಲ್ಲಿ ಜಾಸ್ತಿ ಆಗಿ ಅಟ್ ಲೀಸ್ಟ್ 2 days ಒನ್ಸ್ ಒನ್ನಾದ್ರೂ ಒಂದು ಫ್ಲೈಟ್ ನಮ್ಮ ಮಂಗಳೂರಿಗೆ, ಅದೇ ರೀತಿ ಒಂದು ಫ್ಲೈಟ್ ನಮ್ಮ ಬ್ಯಾಂಗ್ಲೂರಿಗೆ ಕೂಡ ಹಾಕ್ಬೇಕು ಅಂತ ಹೇಳಿ ಏನ್ ಮಾಡ್ತೇನೆ ನಾನು ಈ ಮುಖಾಂತರ, ನಿಮ್ಮ ಮುಖಾಂತರ ನಮ್ಮ ಸರ್ಕಾರದಕ್ಕೆ ಗಮನಕ್ಕೆ ನಾ ತರಲು ಇಚ್ಛಿಸ್ತೇನೆ. ಅಂದ್ರೆ ನಮ್ಗೆ ಈ ಒಂದು 2 ಫ್ಲೈಟ್ ಅಲ್ಲಿ ನಾವು ಸಂಭ್ರಮಿಸಲು ಸಾಧ್ಯ ಇಲ್ಲ. ಇನ್ನು ಕೂಡ ಏನು ನೋವನ್ನು ಅನುಭವಿಸುವಂತ ಜನರು ಇಲ್ಲಿದ್ದಾರೆ, ಅವರನ್ನು ನಾವು ಆದಷ್ಟು ಬೇಗ ನಮ್ಮ ತಾಯ್ನಾಡಿಗೆ ಕಳಿಸಬೇಕಾಗಿದೆ. ಇದು ನಮ್ಮ ರಿಕ್ವೆಸ್ಟ್ ಆಗಿರ್ತದೆ. ಇದು ನೀವು ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳ ಒಂದು ಗಮನಕ್ಕೆ ತಂದು ಪರಿಹಾರವನ್ನು ಕೊಡಬೇಕಾಗಿದೆ. ರೈಟ್ ಸರ್, ರೈಟ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ನಾಸಿರ್ ಕಾರಾಜರು, ಕರ್ನಾಟಕ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ದುಬೈ, ಅಂಡ್ ಅಬ್ದುಲ್ ರಶೀದ್ ಅವರು, ಅನಿವಾಸಿ ಕನ್ನಡಿಗರ ಒಕ್ಕೂಟದ ಅಧ್ಯಕ್ಷರು. ಥ್ಯಾಂಕ್ ಯು ಸೋ ಮಚ್ ಬೋತ್ ಆಫ್ ಯು. ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್ ಎಸ್ ವೀಕ್ಷಕರೇ, ಇದು ಶಹಬಾಷ್ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಅನ್ನುವಂತಹ ಟೈಟಲ್ ನಾವು ಕೊಟ್ಟಿದ್ವಿ, ತಾವು ಕೂಡ ನೋಡಿದ್ರೆ. ವಿಷಯ ಏನಪ್ಪ ಅಂತ ಹೇಳಿದ್ರೆ, ಮೊದಲನೆಯ ಬಾರಿ ಬಂದಂತಹ ದುಬೈನಿಂದ ಬಂದಂತಹ ಪ್ರಯಾಣಿಕರು ಮಂಗಳೂರಿಗೆ ಬಂದಾಗ ಆಗಿರುವಂತಹ ಕೆಲವು ಆರೋಪ ಪ್ರತ್ಯಾರೋಪಗಳು ನಾವು ಕೇಳಿದ್ವಿ, ತಮಗೂ ಕೂಡ ಗೊತ್ತಿದೆ. ಸೋಷಿಯಲ್ ಮೀಡಿಯಾಗಳಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು. ಈ ಸಂದರ್ಭ 10 ಹಲವಾರು ಪ್ರಶ್ನೆಗಳು ಕೇಳಿ ಬಂದಿತ್ತು, ಯಾರ ತಪ್ಪು ಯಾರು ಸರಿ ಅನ್ನುವಂತಹ ಮಾತುಗಳು. ಆದ್ರೆ ಒಟ್ಟಿನಲ್ಲಿ ಇಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನುವಂಥದ್ದೇನಿಲ್ಲ. ತಪ್ಪಾಗಿದ್ರು ಕೂಡ ಅದನ್ನು ತಿದ್ದಿಕೊಳ್ಳುವವನು ನಿಜವಾಗ್ಲೂ ಕೂಡ ಒಂದು ಮನುಷ್ಯ ಅಥವಾ ಮನುಷ್ಯ ಕುಲ ಅಥವಾ ಒಂದು ವ್ಯವಸ್ಥೆ ಅನ್ನುವಂತಹ ಮಾತುಗಳು. ನಿಜವಾಗ್ಲೂ ಕೂಡ ಈ ಸಂದರ್ಭ ಇವತ್ತಿನ ಕಾರ್ಯಕ್ರಮ ಅಂತ ಹೇಳಿದ್ರೆ ಶಹಬಾಷ್ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಅನ್ನುವಂತಹ ಟೈಟಲ್ ನಾವು ಕೊಟ್ಟಿದ್ದೇವೆ. ಅಂದ್ರೆ ಜಿಲ್ಲಾಡಳಿತ, ನಮ್ಮ ಜಿಲ್ಲಾಡಳಿತ, ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದೇವೆ ಅಂತ ಬಂದಾಗ ನಮ್ಮ ಜಿಲ್ಲಾಡಳಿತವನ್ನು ದೂರಿಕೊಂಡು ಅಥವಾ ನಮ್ಮ ಜಿಲ್ಲಾಧಿಕಾರಿಯನ್ನು ದೂರಿಕೊಂಡು ನಮಗೆ ಸಿಗುವಂಥದ್ದು ಅಥವಾ ನಾವು ಪಡೆದುಕೊಳ್ಳುವಂಥದ್ದು ಏನಿಲ್ಲ ಈ ಸಂದರ್ಭ. ಆದರೆ ಒಂದು, ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೇವೆ, ಎಲ್ಲೋ ಒಂದು ಕಡೆ ನಮಗೆ ಪ್ರತಿಯೊಂದು ಪ್ರಶ್ನೆ ಅಂತ ಬಂದಾಗ ಕೇಳುವಂತಹ ಹಕ್ಕಿದೆ, ಆ ಹಕ್ಕನ್ನು ನಾವು ಕೇಳ್ತಾ ಇದ್ದೇವೆ ಹೊರತು ಎಲ್ಲೋ ಒಂದು ಕಡೆ ತಪ್ಪು ಆಯಿತು ಅಂತ ಬಂದಾಗ ಅದನ್ನು ತೋರಿಸುವಂಥದ್ದು ಮಾಧ್ಯಮಗಳ ಕರ್ತವ್ಯ. ಆದರೆ ಆ ತಪ್ಪನ್ನೇ ದೊಡ್ಡ ಮಟ್ಟದಲ್ಲಿ ವಿಜೃಂಭಣೆಯಿಂದ ತೋರಿಸುವಂಥದ್ದು, ಅದೇ ರೀತಿ ಪಾಯಿಂಟ್ಔಟ್ ಮಾಡುವಂಥದ್ದು ತಪ್ಪಾಗಿರುತ್ತೆ. ಅದೇ ರೀತಿ ತಪ್ಪು ತಪ್ಪಾಗಿದ್ದಾಗ ಆ ತಪ್ಪನ್ನು ಸರಿಪಡಿಸಿಕೊಂಡಾಗ ಸರಿಪಡಿಸಿಕೊಂಡಿರುವಂತಹ ವಿಷಯವನ್ನು ಕೂಡ ಜನತೆಗೆ ತೋರಿಸುವಂಥದ್ದು, ಜನತೆಯ ಮುಂದಿಟ್ಟು ಪ್ರಸ್ತಾಪ ಮಾಡುವಂಥದ್ದು ಕೂಡ ಮಾಧ್ಯಮಗಳ ಪರಮ ಕರ್ತವ್ಯ ಕೂಡ ಹೌದು. ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ, ಮಾಡಿದ್ದೇವೆ ಕೂಡ. ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ಒಂದು ಒಳ್ಳೆಯ ಕಾರ್ಯವೈಖರಿ, ಪ್ರಶಂಸನೀಯವಾಗಿರುವಂತಹ ಕಾರ್ಯವೈಖರಿ. ಅದೇ ರೀತಿ ಪ್ರತಿ ಬಾರಿ ಇಲ್ಲಿ ಡಿಸ್ಕಷನ್ ಮಾಡಿದಾಗ, ಪ್ರತಿ ಬಾರಿ ಇಲ್ಲಿ ಚರ್ಚೆ ಮಾಡಿದಾಗ, ಈ ಒಂದು ಚರ್ಚೆಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ನನ್ನ ಮುಂದೆ ಕುಳಿತಿರ್ತಾರೆ. ಪ್ರತಿಯೊಂದು ಪ್ಯಾನೆಲ್ಗಳಲ್ಲಿ, ಪ್ರತಿಯೊಂದು ಪ್ಯಾನೆಲ್ ಡಿಸ್ಕಷನ್ ಅಲ್ಲಿ ನನ್ನ ಮುಂದೆ ಈ ಚರ್ಚೆಗೆ ಸಂಬಂಧಪಟ್ಟಿರುವಂತಹ ವ್ಯಕ್ತಿಗಳು ಕೂತಿರ್ತಾರೆ. ದುಬೈನಿಂದ ಕಳೆದ ಬಾರಿ ನಾವು ನೋಡಿರ್ತೇವೆ, ತಾವು ಕೂಡ ನೋಡಿದ್ದೀರಾ, ಕಳೆದ ಬಾರಿ ದಯಾ ಕಿರೋಡಿಯನ್ ಆಗಿರ್ಬೋದು, ಅದೇ ರೀತಿ ನಾವಿದ್ ಮಾಗುಂಡಿ ಅವರು, ಕನ್ನಡಿಗಾಸ್ ಹೆಲ್ಪ್ ಲೈನ್. ಅಂದ್ರೆ ಪ್ರತಿ ಬಾರಿ ದುಬೈನಿಂದ ಫ್ಲೈಟ್ ಏನ್ ಬರುತ್ತೆ, ಈ ಫ್ಲೈಟ್ಗಳು ಬರುವಾಗ ಈ ಕನ್ನಡಿಗಾಸ್ ಹೆಲ್ಪ್ ಲೈನ್ ಏನಿದೆ, ಈ ಒಂದು ಸಂಘಟನೆಯಿಂದ ಅದ್ಭುತವಾಗಿರುವಂತಹ ಕೆಲಸ ಕಾರ್ಯಗಳು ಆ ಭಾಗದಲ್ಲಿ ನಡೀತಾ ಇದೆ. ಬಿಕಾಸ್ ಆಫ್ ಕನ್ನಡಿಗಾಸ್ ಹೆಲ್ಪ್ ಲೈನ್ ಇಂದ ಅನೇಕ ಜನರು ತಾಯ್ನಾಡಿಗೆ ಮರಳ್ತಾ ಇದ್ದಾರೆ. ಸೊ ಏನ್ ಸಮಸ್ಯೆ ಇದೆ ಅಂತ ಹೇಳಿದ್ರೆ, ನಾವು ಡೈರೆಕ್ಟ್ ಆಗಿ ಕನ್ನಡಿಗಾಸ್ ಹೆಲ್ಪ್ ಲೈನ್ ಅವ್ರ ಹತ್ರ ಕೇಳಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಪ್ರತಿ ಬಾರಿ ಡಿಸ್ಕಷನ್ ಅಲ್ಲಿ ಅವರು ನನ್ನ ಜೊತೆ ಇದ್ರು. ಇನ್ನೊಂದು ಕಡೆ ಕುವೈಟ್ ನಿಂದ ರಮೇಶ್ ಭಂಡಾರಿ ಅವರು, ಅದೇ ರೀತಿ ರಾಜ್ ಭಂಡಾರಿ ಅವರು ನನ್ನ ಜೊತೆ ಇದ್ರು. ಅವರು ಕೂಡ ಕುವೈಟ್ನಲ್ಲಿರುವಂತಹ ಅನಿವಾಸಿ ಕನ್ನಡಿಗರಿಗೆ ಸಂಬಂಧಪಟ್ಟವರು, ಅಲ್ಲಿರುವಂತಹ ಸಂಘ ಸಂಸ್ಥೆಗಳು, ಅವರ ಜೊತೆ ನಾನು ಮಾತನಾಡ್ತಿದ್ದೆ. ವಾಸ್ತವ ಸತ್ಯ ಏನು, ವಾಸ್ತವ ಸಮಸ್ಯೆ ಏನು ಅನ್ನುವಂತಹ ನಿಟ್ಟಿನಲ್ಲಿ ನಾನು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಹೊರತು ಯಾವುದೇ ರೀತಿಯ ಸುಖ ಸುಮ್ಮನೆ ಕೂತ್ಕೊಂಡು ನಾನು ನನ್ನ ಮನಸ್ಸಿಗೆ ಬಂದಾಗೆ, ನನ್ನ ಮನಸ್ಸು ಇಚ್ಛೆಯಾಗೆ ಜಿಲ್ಲಾಡಳಿತ ಅಥವಾ ಜಿಲ್ಲಾಧಿಕಾರಿಯನ್ನು ಅಥವಾ ಜಿಲ್ಲೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನು ನಾವು ಯಾವತ್ತೂ ಕೂಡ ಅವರ ಬಗ್ಗೆ ಮಾತನಾಡುವಂಥದ್ದು ಅಥವಾ ಅವರ ತಪ್ಪುಗಳನ್ನು ದೊಡ್ಡ ಮಟ್ಟದಲ್ಲಿ ಎತ್ತಿ ತೋರಿಸುವಂತಹ ಕೆಲಸವನ್ನು ನಾವು ಮಾಡಿಲ್ಲ. ಬದಲಾಗಿ ಅನೇಕ ಜನರು ಸಮಸ್ಯೆಗಳನ್ನು ಹೇಳ್ತಾ ಇದ್ರು, ಆ ಸಮಸ್ಯೆಗೆ ಧ್ವನಿಯಾಗುವಂತಹ ಕೆಲಸ, ಧ್ವನಿಯಾಗುವಂತಹ
ಸಹಾಯವನ್ನು ಅಥವಾ ಧ್ವನಿಯಾಗುವಂತಹ ಒಂದು ಸಣ್ಣ ಮಟ್ಟದ ಪ್ರಯತ್ನವನ್ನು ನಾವು ಮಾಡಿದ್ವಿ. ಸೊ ಅದಕ್ಕೋಸ್ಕರ ನಾವು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ಚರ್ಚೆ ಯಾವತ್ತೂ ಕೂಡ ಚರ್ಚೆಯಾಗಿಯೇ ಉಳಿಯಬಾರದು. ಚರ್ಚೆ ಇದ್ರೆ ಅದಕ್ಕೆ ಸಹಾಯ ಅಥವಾ ಸೊಲ್ಯೂಷನ್ ಅನ್ನುವಂಥದ್ದು ಬೇಕೇ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದೇ ರೀತಿ ಒನ್ಸ್ ಅಗೇನ್ ಹೇಳ್ತಾ ಇದ್ದೇವೆ, ಯಾವುದೇ ರೀತಿಯ ಒಂದು ಜಿಲ್ಲಾಡಳಿತ ಅಥವಾ ಯಾವುದೇ ರೀತಿಯ ಚೌಕಟ್ಟು ಯಾವುದೇ ರೀತಿಯ ವ್ಯವಸ್ಥೆಯನ್ನು ಹೀಯಾಳಿಸುವಂತಹ ಕೆಳವರ್ಗಕ್ಕೆ ನಾವು ಯಾವತ್ತೂ ಕೂಡ ಹೋಗಲ್ಲ. ವಾಸ್ತವ ಸತ್ಯಾಂಶ, ಆ ಸತ್ಯಾಂಶಕ್ಕೆ ಸೊಲ್ಯೂಷನ್, ಆ ಸತ್ಯಾಂಶಕ್ಕೆ ಒಂದು ರಿಸಲ್ಟ್ ಅನ್ನುವಂಥದ್ದು ಫೀಡ್ಬ್ಯಾಕ್ ಅನ್ನುವಂಥದ್ದು ಬೇಕೇ ಬೇಕು. ಸೊ ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಅಂಡ್ ಇದು ಇವತ್ತಿನ ವಿಶೇಷ. ಒನ್ಸ್ ಅಗೇನ್ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿರುವಂತಹ ಸಿಂಧು ಬಿ ರೂಪೇಶ್ ಅವರಿಗೆ ಹ್ಯಾಟ್ಸ್ ಆಫ್ ಹೇಳ್ತೇನೆ ಮೇಡಮ್. ಎಸ್, ಅನೇಕ ಬಾರಿ ಅನೇಕ ತಪ್ಪುಗಳು ಮನುಷ್ಯರಂತ ಬಂದಾಗ ಆಗುತ್ತೆ. ಈ ವಿಷಯದಲ್ಲಿ ನಾವು ತಪ್ಪು ಅಂತ ಹೇಳ್ತಾ ಇಲ್ಲ. ಈ ಹಿಂದೆ ಒಂದು ಆಸ್ಪತ್ರೆಯ ಹಾಟ್ಸ್ಪಾಟ್ ಅನ್ನುವಂಥದ್ದು ಒಂದು ಆಸ್ಪತ್ರೆಯ ಹೆಸರು ಕೇಳಿ ಬರ್ತಾ ಇತ್ತು. ಆ ಆಸ್ಪತ್ರೆಯ ಕೊರೋನಾ ಏನಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಕೊರೋನಾದ ಮೂಲ ಎಲ್ಲಿದೆ ಅನ್ನುವಂಥ ಹುಡುಕ್ಬೇಕು ಅನ್ನುವಂಥದ್ದು ಉಸ್ತುವಾರಿ ಸಚಿವರು ಹೇಳಿದ್ರು, ಜಿಲ್ಲಾಧಿಕಾರಿಯವರು ಹೇಳಿದ್ರು, MP MLAಗಳು ಎಲ್ಲರೂ ಕೂಡ ಹೇಳಿದ್ರು. ಆದರೆ ಇನ್ನೂ ಕೂಡ ಆಗಿಲ್ಲ ಅಂತ ಬಂದಾಗ ಎಸ್, ಇದು ವೈಫಲ್ಯ. ಈ ವೈಫಲ್ಯವನ್ನು ಎತ್ತಿ ತೋರಿಸುವಂಥದ್ದು, ಈ ವೈಫಲ್ಯವನ್ನು ಜನರಿಗೆ ತಿಳಿಸಿ ಹೇಳುವಂತಹ ಕೆಲಸಗಳು ಮಾಧ್ಯಮಗಳು ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ದೇವೆ. ಅದೇ ರೀತಿ ಇನ್ನೊಂದು ಕಡೆ ಕ್ವಾರಂಟೈನ್ ಆಗಬೇಕು ಅಂತ ಬಂದಾಗ ಒಂದು ಕಟ್ಟಡಕ್ಕೆ ಅನೇಕ ಜನರು ಹೇಳ್ತಾ ಇದ್ರು ಹೋಗಬಾರ್ದು, ನಾವು ಪರ್ಮಿಷನ್ ಕೊಡಲ್ಲ ಅನ್ನೋಂಥದ್ದು, ಇದು ಕೂಡ ಮಾನವೀಯ ನೆಲೆಯಲ್ಲಿ ತಪ್ಪು. ಸೊ ಈ ವಿಷಯದ ಬಗ್ಗೆ ನಾವು ಮಾತನಾಡಿದ್ವಿ. ಆ್ಯಂಡ್ ಅದೇ ರೀತಿ ಏರ್ಪೋರ್ಟ್ನಲ್ಲಿ ನಡೆದಂತಹ ಪ್ರಕರಣಗಳ ಬಗ್ಗೆ ನಾವು ಮಾತನಾಡಿದ್ವಿ ಹೊರತು ತಪ್ಪುಗಳು ಆಗುತ್ತೆ, ಆದರೆ ಅದನ್ನು ತಿದ್ದಿ ಹೇಳುವಂಥದ್ದು, ಅದನ್ನು ಸಮಾಜದ ಮುಂದೆ ಪ್ರಸ್ತುತಪಡಿಸುವಂತಹ ಕೆಲಸಗಳು ಮಾಧ್ಯಮಗಳು ಮಾಡಬೇಕು. ಆ ನಿಟ್ಟಿನಲ್ಲಿ ಕಾರ್ಯಕ್ರಮ. ಆ್ಯಂಡ್ ಒನ್ಸ್ ಅಗೇನ್ ವೆಲ್ಕಮ್ ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸಿಂಧು ಬಿ ರೂಪೇಶ್ ಅವರಿಗೆ, ಜಿಲ್ಲಾಧಿಕಾರಿ ಅವರು, ಅಂಡ್ ಅಪರ ಜಿಲ್ಲಾಧಿಕಾರಿ ರೂಪ ಅವರಿಗೆ, ಪ್ರೊಬೇಷನರ್ IAS ಅಧಿಕಾರಿ ರಾಹುಲ್ ಶಿಂದೆ, ಅಂಡ್ ಜಿಲ್ಲಾಧಿಕಾರಿ ಡಾಕ್ಟರ್ ರಾಮಚಂದ್ರ ಬಯಾರಿ ಅವರಿಗೆ, ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಮ್ಮ ಜಿಲ್ಲೆಯ ಹೆಸರನ್ನು ಮತ್ತೊಮ್ಮೆ ಪ್ರಶಂಸೆಗೆ ಒಳಪಡುವಂತೆ ತಾವುಗಳು ಮಾಡಿದ್ದೀರಾ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲಾ 24/7. ಎಲ್ಲೇ ಮೀರಿದಂತಹ